ನನಗೆ ನೀಡಲಾಗಿರುವಂತಹ ವಿಷಯ ವಿದ್ವತ್ಪೂರ್ಣ ಬರವಣಿಗೆಯಲ್ಲಿ ನೈತಿಕತೆ. ಇದು ಬಹಳ ವಿಸ್ತಾರವಾದಂಥ ವಿಷಯ ಅಂತ ನಾನು ಭಾವಿಸ್ತೇನೆ. ಸಂಶೋಧನೆಯಲ್ಲಿ ನೈತಿಕತೆ ಎನ್ನುವುದು ಬಹಳ ವಿಸ್ತಾರವಾದ, ಬಹಳ ವಿಶಾಲವಾದಂಥ ಒಂದು ವಿಷಯ. ಅದನ್ನು ಒಂದು ಗಂಟೆಯ ಅವಧಿಯಲ್ಲಿ ಚರ್ಚಿಸುವುದು ಅಸಾಧ್ಯವಾದಂಥದ್ದು. ಆದ್ದರಿಂದ ವಿದ್ವತ್ಪೂರ್ಣ ಬರವಣಿಗೆಯಲ್ಲಿ ನೈತಿಕತೆ, ಅದರಲ್ಲೂ ಕೂಡ ಒಂದು ಪ್ರಮುಖ ವಿಚಾರ ಅಂದರೆ ಕೃತಿಚೌರ್ಯ ಎನ್ನುವ ವಿಚಾರದ ಬಗ್ಗೆ ನನಗೆ ತಿಳಿದಿರುವಂತಹ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನಿವತ್ತು ಈ ಗೋಷ್ಠಿಯಲ್ಲಿ ಸೇರಿದ್ದೇನೆ. ನಾನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮುಖಾಂತರ ನನ್ನ ವಿಚಾರಗಳನ್ನು ಮಂಡಿಸಲಿದ್ದೇನೆ. ನನ್ನ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನಲ್ಲಿ ಇರುವಂಥ ವಿಚಾರಗಳು ಇಂಗ್ಲಿಷ್ ಭಾಷೆಯಲ್ಲಿ ಇರುತ್ತವೆ, ಆದರೆ ನನ್ನ ಡೆಲಿವರಿ ಕನ್ನಡ ಭಾಷೆಯಲ್ಲಿ ಮತ್ತು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಇರುತ್ತೆ. ಮೊದಲನೇದಾಗಿ ನಾನು ನನ್ನ ಪ್ರೆಸೆಂಟೇಷನ್ನ ಶೇರ್ ಮಾಡಿ ನಂತರ ನನ್ನ ಗೋಷ್ಠಿಯನ್ನು ನಾನು ಪ್ರಾರಂಭ ಮಾಡ್ತೇನೆ. ನನ್ನ ಪ್ರೆಸೆಂಟೇಷನ್ ತಮಗೆ ಕಾಣ್ತಾ ಇದೆಯಾ? ಎಸ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ವಿದ್ವತ್ಪೂರ್ಣ ಬರವಣಿಗೆ ಹಾಗೂ ಸಾಮಾನ್ಯ ಬರವಣಿಗೆ ಹೇಗೆ ನಾವು ವ್ಯತ್ಯಾಸವನ್ನು ಗುರುತಿಸಬೇಕು ಅನ್ನೋದರ ಮೊದಲ ಹೆಜ್ಜೆ, ಈ ಡಿಸ್ಕಷನ್ನಿನ ಮೊದಲ ಹೆಜ್ಜೆ ಅಂತ ಹೇಳಬಹುದು. ನಾನು ಎರಡು ಬಗೆಯ ಬರವಣಿಗೆಯನ್ನು ಇಲ್ಲಿ ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು ವಿದ್ವತ್ಪೂರ್ಣ ಬರವಣಿಗೆ, ವಿದ್ವತ್ಪೂರ್ಣ ಮಾಧ್ಯಮಗಳು, ವಿದ್ವತ್ಪೂರ್ಣ ಪ್ರಕಟಣೆಗಳಿಗಾಗಿ ಬರೆಯುವಂತಹ ಲೇಖನಗಳು, ಹಾಗೂ ಜನಪ್ರಿಯ ಸಾಹಿತ್ಯ, ಜನಪ್ರಿಯ ಬರವಣಿಗೆ ಅಂದರೆ ದಿನಪತ್ರಿಕೆಗಳು, ಮ್ಯಾಗಝೀನ್ಸ್ ಇಂತಹ ಪ್ರಕಟಣೆಗಳಿಗೆ ನಾವು ಮಾಡುವಂತಹ ಬರವಣಿಗೆಯಲ್ಲಿ ಕೆಲವು ಸೂಕ್ಷ್ಮ ವ್ಯತ್ಯಾಸಗಳಿರುತ್ತವೆ. ಜನಪ್ರಿಯ ಬರವಣಿಗೆ ಒಂದು ಲೇಖನದ ಲೇಖಕ ತಾನು ಮನಸ್ಸಿನಲ್ಲಿ ಇಟ್ಕೊಳ್ಳುವಂಥದ್ದು ಒಬ್ಬ ಸಾಮಾನ್ಯ ಓದುಗನನ್ನು. ಸಾಮಾನ್ಯ ಓದುಗ ಅಂತ ಹೇಳಿದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಆಳವಾದಂತಹ ಪರಿಣತಿ ಅಥವಾ ಜ್ಞಾನ ಆ ಒಂದು ಲೇಖನವನ್ನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಗತ್ಯ ಇರೋದಿಲ್ಲ, ಒಂದು. ಎರಡನೇದು, ಅಲ್ಲಿ ಚರ್ಚಿಸಲಾಗುವಂತಹ ಅಂಶಗಳು ಬಹಳ ಮೇಲ್ಮಟ್ಟದ ಒಂದು ಜ್ಞಾನವನ್ನು ಹಾಗೂ ಹಗುರವಾದ ಓದಿನ ಅನುಭವವನ್ನು ನೀಡುವಂತಹ ಒಂದು ಉದ್ದೇಶವನ್ನು ಹೊಂದಿರುತ್ತೆ. ಯಾವುದೇ ಒಂದು ತಾಂತ್ರಿಕ ವಿಷಯದ ಬಗ್ಗೆ ಒಂದು ಜನಪ್ರಿಯ ಬರವಣಿಗೆ ಬಂದರೆ, ಜನಪ್ರಿಯ ಲೇಖನ ಬಂದರೆ, ಜನಪ್ರಿಯ ಸಾಹಿತ್ಯ, ಅದು ಕೂಡ ಹಗುರವಾದಂಥ ಓದಿನ ಅನುಭವವನ್ನು ನಮಗೆ ನೀಡುತ್ತೆ. ಮತ್ತು ಒಬ್ಬ ಲೇಖಕ ಆ ಲೇಖನವನ್ನು ಸಿದ್ಧಪಡಿಸೋದಕ್ಕೆ ಹಲವಾರು ಮೂಲಗಳನ್ನು ಸಮಾಲೋಚಿಸಿರಬಹುದು, ಅಂದರೆ ಕನ್ಸಲ್ಟ್ ಮಾಡಿರಬಹುದು, ಅಲ್ಲಿಂದ ಮಾಹಿತಿಯನ್ನು ಎರವಲು ಪಡೆದಿರಬಹುದು. ಅದರ ಉಲ್ಲೇಖ, ವಿವರವಾದ ಉಲ್ಲೇಖ ಬಹಳ ಅಪರೂಪವಾಗಿ ನಮಗೆ ಜನಪ್ರಿಯ ಸಾಹಿತ್ಯದ ಲೇಖನಗಳಲ್ಲಿ ಕಂಡುಬರುತ್ತೆ. ಅದೇ ವಿದ್ವತ್ಪೂರ್ಣ ಬರವಣಿಗೆಯ ಕೆಲವು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್, ಲಕ್ಷಣಗಳು ಏನು ಅಂದರೆ, ಒಂದು, ಅದು ನಿರ್ದಿಷ್ಟ ಓದುಗ ವರ್ಗವನ್ನು ಟಾರ್ಗೆಟ್ ಮಾಡುತ್ತೆ. ಉದಾಹರಣೆಗೆ, ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಕ್ರಿಮಿನಾಲಜಿ ಎನ್ನುವ ಒಂದು ವಿದ್ವತ್ಪೂರ್ಣ ನಿಯತಕಾಲಿಕೆಯಲ್ಲಿ ಒಂದು ಲೇಖನವನ್ನು ಡಾಕ್ಟರ್ ಮನಗೂಳಿಯವರು ಪ್ರಕಟ ಮಾಡಿದರೆ ಅವರು ಮನಸ್ಸಿನಲ್ಲಿ ಇಟ್ಕೊಳ್ಳುವಂಥದ್ದು ಸಾಮಾನ್ಯ ಓದುಗರನ್ನಲ್ಲ, ಈಗಾಗಲೇ ಕ್ರಿಮಿನಾಲಜಿ ಎನ್ನುವ ಒಂದು ವಿಷಯ ಕ್ಷೇತ್ರದಲ್ಲಿ ಕನಿಷ್ಠ ಜ್ಞಾನ ಪರಿಣತಿ ಇರುವಂಥ ಜನರನ್ನು ಮನಸ್ಸಿನಲ್ಲಿಟ್ಕೊಂಡು ಈ ಲೇಖನವನ್ನು ಬರೆದಿರ್ತಾರೆ. ಅದೇ ಡಾಕ್ಟರ್ ಮನಗೂಳಿಯವರು ಒಂದು ದಿನಪತ್ರಿಕೆಗೆ ಅಥವಾ ಒಂದು ಮ್ಯಾಗಝೀನ್ಗೆ ಅದೇ ವಿಷಯದ ಮೇಲೆ ಒಂದು ಲೇಖನವನ್ನು ಬರೀಬೇಕಾದರೆ ಬಹಳ ಸರಳವಾಗಿ ಸಾಮಾನ್ಯ ಓದುಗನಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಆ ಲೇಖನವನ್ನು ಬರೀತಾರೆ. ಪದಗಳ ಆಯ್ಕೆ ಆ ರೀತಿ ಇರುತ್ತೆ. ಅದೇ ಒಂದು ವಿದ್ವತ್ಪೂರ್ಣ ನಿಯತಕಾಲಿಕೆಯಲ್ಲಾದರೆ ಎಲ್ಲ ಆ ಸಂದರ್ಭೋಚಿತವಾಗಿ ಬೇಕಾದಂತಹ ಎಲ್ಲ ಟೆಕ್ನಿಕಲ್ ಜಾರ್ಗನ್, ತಾಂತ್ರಿಕ ಪರಿಭಾಷೆ ಅಂತ ನಾವೇನು ಹೇಳ್ತೀವಿ ಅದೆಲ್ಲ ಉಪಯೋಗ ಆಗಿರುತ್ತೆ. ಅದು
ಬಹುತೇಕ ಓದುಗರಿಗೆ ಅರ್ಥ ಕೂಡ ಆಗುತ್ತೆ. ಹೀಗೆ ವಿದ್ವತ್ಪೂರ್ಣ ಬರವಣಿಗೆ ಹಾಗೂ ಜನಪ್ರಿಯ ಮಾಧ್ಯಮಗಳಿಗೆ ಬರೆಯುವಂತಹ ಲೇಖನಗಳಿಗೆ ಕೆಲವು ಸೂಕ್ಷ್ಮ ವ್ಯತ್ಯಾಸಗಳು ಇರುತ್ತೆ. ಆ ವ್ಯತ್ಯಾಸಗಳನ್ನು ಕಂಡುಕೊಂಡಲ್ಲಿ ನಾವು ವಿದ್ವತ್ಪೂರ್ಣ ಬರವಣಿಗೆಯಲ್ಲಿ ಚೆನ್ನಾಗಿ ತೊಡಕೊಳ್ಳಬಹುದು. ಈಗ ಮುಖ್ಯವಾದ ವಿಷಯ, ವಿದ್ವತ್ಪೂರ್ಣ ಬರವಣಿಗೆಯಲ್ಲಿ ನೈತಿಕತೆಯ ಒಂದು ಅಂಶ ಕೃತಿಚೌರ್ಯ. ಇಂದಿನ ದಿನಗಳಲ್ಲಿ ವಿದ್ವತ್ಪೂರ್ಣ ಬರವಣಿಗೆಯನ್ನು ಕಾಡುತ್ತಿರುವಂತಹ ಒಂದು ದೊಡ್ಡ ಪಿಡುಗು ಅಂತಲೇ ಹೇಳಬಹುದು ಕೃತಿಚೌರ್ಯ. ಈ ಕೃತಿಚೌರ್ಯ ಎಂದರೇನು ಹಾಗೂ ಅದರ ವಿವಿಧ ಬಗೆ, ಕೃತಿಚೌರ್ಯ ಪತ್ತೆಗೆ ಬಳಸಲಾಗುವ ತಂತ್ರಾಂಶಗಳು ಯಾವುವು ಅನ್ನೋದು ನನ್ನ ಈ ಒಂದು ಪ್ರೆಸೆಂಟೇಷನ್ನಿನ ಮುಖ್ಯ ಅಂಶಗಳಾಗಿರುತ್ತವೆ. ನಾನು ಕೃತಿಚೌರ್ಯ ಬೇರೆ ಬೇರೆ ಸಂದರ್ಭಗಳಲ್ಲಿ ಕಂಡುಬಂದರೂ ಕೂಡ ಈಗ ಮುಖ್ಯವಾಗಿ ಶೈಕ್ಷಣಿಕ ಬರವಣಿಗೆ ಅಥವಾ ವಿದ್ವತ್ಪೂರ್ಣ ಬರವಣಿಗೆಯಲ್ಲಿ ಕೃತಿಚೌರ್ಯ ಎಂದರೇನು ಅನ್ನುವುದಕ್ಕೆ ನನ್ನ ಒಂದು ಚರ್ಚೆಯನ್ನು ಸೀಮಿತಗೊಳಿಸ್ತಾ ಇದ್ದೀನಿ. ಆದ್ದರಿಂದ ಐ ವಿಲ್ ಬಿ ಡಿಸ್ಕಸಿಂಗ್ ಆನ್ ಪ್ಲೇಜರಿಸಮ್ ಇನ್ ಅಕಾಡೆಮಿಕ್ ರೈಟಿಂಗ್. ಕೃತಿಚೌರ್ಯದ ಬಗ್ಗೆ ನಮ್ಮ ಮೊದಲ ಕಲಿಕೆ ಏನಾಗಿರಬೇಕು ಅಂದರೆ ಈ ಇಂಗ್ಲಿಷ್ ಭಾಷೆಯಲ್ಲಿ ಈ ಪದವನ್ನು ಸರಿಯಾಗಿ ಉಚ್ಚರಿಸುವುದೇ ನಮ್ಮ ಮೊದಲ ಕಲಿಕೆ ಅನ್ನೋದು ನನ್ನ ಭಾವನೆ. ಈ ಒಂದು ಪದ ಉಚ್ಚಾರ ಆಗುವಂಥದ್ದು ಹೀಗೆ, ಬಹುತೇಕ ಬೇರೆ ಬೇರೆ ಬಗೆಯ ಉಚ್ಚಾರಗಳಿದ್ದರೂ ಸಹ ನಾವು ಒಂದು ಪದವನ್ನು ಹೇಗೆ ಬೇಕಾದರೂ ಉಚ್ಚರಿಸಬಹುದು. ಆದರೆ ಜಾಗತಿಕವಾಗಿ ಅಥವಾ ಧ್ವನಿಶಾಸ್ತ್ರದ ಪ್ರಕಾರ, ಫೋನೆಟಿಕ್ಸ್ ಪ್ರಕಾರ ಹೇಗೆ ಅದು ಉಚ್ಚರಿಸಿದರೆ ಸೂಕ್ತ ಅನ್ನುವುದರ ಆಧಾರದ ಮೇಲೆ ಈ ಪದದ ಉಚ್ಚಾರ ಪ್ಲೇಜರಿಸಮ್ ಅಥವಾ ಪ್ಲೇಜಿಯರಿಸಮ್ ಅಂತಾಗುತ್ತೆ. ಪ್ಲೇಗರಿಸಮ್, ಪ್ಲೆಗ್ಯಾರಿಸಮ್, ಪ್ಲೆಗೇರಿಸಮ್ ಎನ್ನುವ ಹಲವಾರು ಬಳಕೆಗಳಿವೆ. ಅವುಗಳನ್ನು ನಾನು ಯಾವುದೂ ಅಲ್ಲಗಳೆಯೋದಿಲ್ಲ, ಆದರೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ್ದು ಪ್ಲೇಜರಿಸಮ್ ಅಥವಾ ಪ್ಲೇಜಿಯರಿಸಮ್ ಅಂತ ಮಾತ್ರ ಹೇಳಬಲ್ಲೆ. ಇನ್ನು ಮುಂದೆ ನಾವು ಈ ಪದವನ್ನು ಬಳಸಬೇಕಾದರೆ ನಾವು ಪ್ರಜ್ಞಾಪೂರ್ವಕವಾಗಿ ಪ್ಲೇಜರಿಸಮ್ ಅಥವಾ ಪ್ಲೇಜಿಯರಿಸಮ್ ಅಂತ ಬಳಸೋಣ ಅಂತ ನಾನು ಹೇಳ್ತೇನೆ. ಇದೇ ನಮ್ಮ ಮೊದಲ ಕಲಿಕೆ ಆಗಿರಬೇಕು ಅನ್ನೋದು ನನ್ನ ಭಾವನೆ. ಪ್ಲೇಜರಿಸಮ್ ಎಂದರೆ ಏನು, ಕೃತಿಚೌರ್ಯ ಅಂತ ಯಾವುದನ್ನು ಪರಿಗಣಿಸಲಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಸಾಮಾನ್ಯವಾದಂತಹ ವ್ಯಾಖ್ಯಾನ ಅಥವಾ ಅರ್ಥವನ್ನು ನಾನು ಈಗ ತಮ್ಮೊಂದಿಗೆ ಚರ್ಚೆ ಮಾಡಿದ್ದೇನೆ. ಪ್ಲೇಜಿಯರೈಸ್ ಮಾಡುವುದು ಎಂದರೆ ಏನು, ಕೃತಿಚೌರ್ಯದಲ್ಲಿ ತೊಡಗುವುದು ಅಂದರೆ ಏನು, ಯಾವುದನ್ನು ಕೃತಿಚೌರ್ಯ ಅಂತ ಪರಿಗಣಿಸಲಾಗುತ್ತೆ. ಮೊದಲನೇದಾಗಿ ಬೇರೆ ವ್ಯಕ್ತಿಯ ಅಥವಾ ಬೇರೆ ಮೂಲದ ಅಥವಾ ತನ್ನದಲ್ಲದ ಒಂದು ವಿಚಾರವನ್ನು ಅಥವಾ ಆ ವಿಚಾರವನ್ನು ವ್ಯಕ್ತಪಡಿಸಿರುವ ಪದಗಳನ್ನು, ವ್ಯಾಖ್ಯಾನವನ್ನು ಕದ್ದು ತನ್ನದು ಅಂತ ಬೇರೆಯವರಿಗೆ ವರ್ಗಾಯಿಸುವುದು, ಬೇರೆಯವರ ಬಳಿ ಹೇಳ್ಕೊಳ್ಳುವುದು, ಪ್ರಕಟಪಡಿಸುವುದು ಕೃತಿಚೌರ್ಯ ಅಂತ ಪರಿಗಣಿತವಾಗುತ್ತೆ. ಟು ಸ್ಟೀಲ್ ಅಂಡ್ ಪಾಸ್ ಆಫ್ ದಿ ಐಡಿಯಾಸ್ ಆರ್ ವರ್ಡ್ಸ್ ಆಫ್ ಸಮ್ ಅದರ್ ಪರ್ಸನ್ ಸಮ್ ಅದರ್ ಸೋರ್ಸ್ ಆಸ್ ಒನ್ಸ್ ಓನ್, ತನ್ನದೇ ಅಂತ ಅದನ್ನು ಹೇಳ್ಕೊಳ್ಳುವಂಥದ್ದು, ಪ್ರಕಟಪಡಿಸುವಂಥದ್ದು, ಪ್ರಸಾರ ಮಾಡುವಂಥದ್ದು ಕೃತಿಚೌರ್ಯ ಅಂತ ಪರಿಗಣಿಸಲಾಗುತ್ತೆ. ಎರಡನೆಯದು ತನ್ನದು ಅಂತ ಹೇಳ್ಕೊಳ್ತಾ ಇಲ್ಲ, ಆದರೆ ಯಾರದ್ದು ಅಂತಾನೂ ಹೇಳ್ತಾ ಇಲ್ಲ. ಈ ರೀತಿಯ ಸಂದರ್ಭದಲ್ಲೂ ಕೂಡ ಅದು ಕೃತಿಚೌರ್ಯ ಅಂತ ಪರಿಗಣಿತವಾಗುತ್ತೆ. ಅಂದರೆ ಬೇರೆಯವರ ಒಂದು ಸೃಷ್ಟಿ ಏನಿದೆ, ಬೇರೆಯವರ ಒಂದು ಲೇಖನ, ನಾನು ಇಲ್ಲಿ ಲೇಖನಕ್ಕೆ ಸೀಮಿತಗೊಳಿಸ್ತಾ ಇರೋದ್ರಿಂದ ಕಲಾತ್ಮಕವಾದ ಸೃಜನೆ ಅಂದರೆ ಆರ್ಟಿಸ್ಟಿಕ್ ಮತ್ತು ಮ್ಯೂಸಿಕಲ್ ಈ ರೀತಿಯ ಕ್ರಿಯೇಷನ್ಸನ್ನು ನಾನು ಕನ್ಸಿಡರ್ ಮಾಡ್ತಾ ಇಲ್ಲ. ಅವುಗಳು ಕೂಡ ಕೃತಿಚೌರ್ಯದ ವ್ಯಾಪ್ತಿಗೆ ಒಳಪಡುತ್ತವೆ. ಆದರೆ ನಾನು ಕೇವಲ ಪಠ್ಯವನ್ನು ಗಮನದಲ್ಲಿಟ್ಕೊಂಡು ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಪಠ್ಯಕ್ಕೆ ಸೀಮಿತವಾಗಿದೆ ನನ್ನ ಚರ್ಚೆ. ಟು ಯೂಸ್ ಅನದರ್ಸ್ ಪ್ರೊಡಕ್ಷನ್ ವಿಥೌಟ್ ಕ್ರೆಡಿಟಿಂಗ್ ದ ಸೋರ್ಸ್, ಮೂಲಕ್ಕೆ ಸರಿಯಾದ ಮನ್ನಣೆ ನೀಡದೆ, ಮೂಲವನ್ನು ಉಲ್ಲೇಖಿಸದೆ, ಆ ಮೂಲದಿಂದ ಮಾಹಿತಿಯನ್ನು ಎರವಲು ಪಡೆದು ತನ್ನ ಬರವಣಿಗೆಯಲ್ಲಿ ಬಳಸಿಕೊಳ್ಳುವಂಥದ್ದು ಕೃತಿಚೌರ್ಯ ಅಂತ ಪರಿಗಣಿತವಾಗುತ್ತೆ.
ಇನ್ನು ಮೂರನೇದಾಗಿ ಸಾಹಿತ್ಯಕವಾಗಿ ಚೌರ್ಯ, ಸಾಹಿತ್ಯಕ ಚೌರ್ಯ ಅಂದರೆ ಲಿಟರರಿ ಥೆಫ್ಟ್. ಒಂದು ಸಾಹಿತ್ಯದ ಕೃತಿಯನ್ನು ತೆಗೆದುಕೊಂಡು ಭಾಗಶಃ ತಗೋಬಹುದು ಅಥವಾ ಪೂರ್ಣವಾಗಿ ತಗೊಳ್ಬಹುದು, ಅದು ಹೇಗೆ ತಗೊಂಡ್ರೂ ಕೂಡ ಅದು ಪ್ಲೇಜಿಯರಿಸಮ್ ಅಥವಾ ಕೃತಿ ಚೌರ್ಯ ಅಂತ ಪರಿಗಣಿಸಲಾಗುತ್ತೆ. ಇಷ್ಟೆಲ್ಲ ನಾನು ಹೇಳಿದ ನಂತರ ಒಬ್ಬ ಒಂದು ಪ್ರೇಕ್ಷಕ ವರ್ಗದ ಮುಂದೆ ಒಂದು ಪರಿಕಲ್ಪನೆಯನ್ನು, ಒಂದು ವಿಚಾರವನ್ನು ಅಥವಾ ಒಂದು ಉತ್ಪನ್ನವನ್ನು, ಈಗಾಗಲೇ ಬೇರೆಯವರು ಅಭಿವೃದ್ಧಿಪಡಿಸಿರುವಂಥ ಉತ್ಪನ್ನ ಅಥವಾ ಬೇರೆಯವರು ಕಲ್ಪಿಸಿಕೊಂಡಿರುವಂಥ ಐಡಿಯಾ ಅಥವಾ ಪರಿಕಲ್ಪನೆಯನ್ನು ತನ್ನದು ಅನ್ನುವ ಹಾಗೆ ಘೋಷಿಸಿಕೊಳ್ಳುವಂಥದ್ದು ಕೂಡ ಕೃತಿಚೌರ್ಯದ ಒಂದು ಆಯಾಮ ಆಗಿರುತ್ತೆ ಅಥವಾ ಕೃತಿಚೌರ್ಯದ ಒಂದು ಬಗೆ ಆಗಿದೆ. ಈಗ ನಮಗೆ ಒಂದು ಐಡಿಯಾ ಸಿಕ್ಕಿದೆ, ಒಂದು ಕಲ್ಪನೆ ಬಂದಿದೆ ಅಂತ ನಾನು ಅನ್ಕೋತೀನಿ. ಪ್ಲೇಜಿಯರೈಸ್ ಮಾಡುವುದು ಅಂದರೆ ಏನು ಅಂತ. ಈಗ ಮುಂದಿನ ವಿಚಾರ, ಇದು ಗಂಭೀರವಾದ್ದೇ, ಕೃತಿಚೌರ್ಯದಲ್ಲಿ ತೊಡಗುವುದು ಎಷ್ಟು ಗಂಭೀರವಾದದ್ದು ಅಂತ. ಈಗ ಒಬ್ಬ ವ್ಯಕ್ತಿ ಹಣಕಾಸಿನ ವಿಚಾರದಲ್ಲಿ ಜನರಿಗೆ ವಂಚಿಸಿದರೆ ಎಷ್ಟು ಗಂಭೀರವಾಗಿ ಅದನ್ನು ಪರಿಗಣಿಸಲಾಗುತ್ತದೆಯೋ ಅಷ್ಟೇ ಗಂಭೀರವಾಗಿ ಇವತ್ತು ಕೃತಿಚೌರ್ಯವನ್ನು ಕೂಡ ಪರಿಗಣಿಸಲಾಗುತ್ತಿದೆ. ಅದೇನು ಕಡಿಮೆ ಗಂಭೀರ ಅಂತಲ್ಲ, ಅದನ್ನು ಹಗುರವಾಗಿ ನೋಡೋ ಅವಶ್ಯಕತೆ ಇಲ್ಲ. ಹಗುರವಾಗಿ ನೋಡುವಂತಹ ಪ್ರವೃತ್ತಿ ಇತ್ತು, ಆದರೆ ಈಗ ಆ ಪರಿಸ್ಥಿತಿ ಬದಲಾಗಿದೆ, ಸನ್ನಿವೇಶ ಬದಲಾಗಿದೆ. ಕೃತಿಚೌರ್ಯವನ್ನು ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಲಾಗ್ತಾ ಇದೆ. ಕೃತಿಚೌರ್ಯವನ್ನು ಶೈಕ್ಷಣಿಕ ಸಂಸ್ಥೆಗಳು, ಸಂಶೋಧನಾ ಸಂಸ್ಥೆಗಳಲ್ಲಿ ಅಕಾಡೆಮಿಕ್ ಡಿಸಾನೆಸ್ಟಿ, ಶೈಕ್ಷಣಿಕ ಅಪ್ರಾಮಾಣಿಕತೆ ಅಂತ ಅದನ್ನು ಪರಿಗಣಿಸಲಾಗುತ್ತೆ. ಕೃತಿಚೌರ್ಯವನ್ನೇ ಒಂದು ಅಪರಾಧವನ್ನಾಗಿ ಪರಿಗಣಿಸದೇ ಇದ್ದರೂ ಕೂಡ ಆ ಕೃತಿ ಯಾವ ಒಂದು ಭಾಗವನ್ನು ಕೃತಿಚೌರ್ಯ ಅಂತ ಪರಿಗಣಿಸಲಾಗ್ತಾ ಇದೆಯೋ ಅದು ಹಕ್ಕುಸ್ವಾಮ್ಯಕ್ಕೆ ಒಳಪಟ್ಟಿದ್ದಲ್ಲಿ, ಕಾಪಿರೈಟ್ಗೆ ಒಳಪಟ್ಟಿದ್ದಲ್ಲಿ, ಅದು ಕಾಪಿರೈಟ್ ಉಲ್ಲಂಘನೆಯಾದರೆ ಅದು ಕಾನೂನಿನ ಚೌಕಟ್ಟಿಗೆ ಬರುತ್ತೆ, ಆಗ ಅದು ಅಫೆನ್ಸ್ ಅಂತ ಅನಿಸ್ಕೊಳ್ಳುತ್ತೆ. ಆದ್ದರಿಂದ ನಾವೆಲ್ಲರೂ ಕೂಡ ಪ್ರಜ್ಞಾಪೂರ್ವಕವಾಗಿ ಕೃತಿಚೌರ್ಯದ ಆಯಾಮ, ಅದರ ಗಂಭೀರತೆಯನ್ನು ತಿಳಿದುಕೊಂಡು ಅದರಿಂದ ದೂರ ಇರೋದು ಹೇಗೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ. ಅದಕ್ಕೆ ಕೆಲವು ನಿವಾರಣೋಪಾಯಗಳನ್ನು ನಾನು ಕೊನೆಯಲ್ಲಿ ಚರ್ಚೆ ಮಾಡ್ತೇನೆ. ಇನ್ನು ಶೈಕ್ಷಣಿಕ ಬರವಣಿಗೆಯಲ್ಲಿ, ಅಕಾಡೆಮಿಕ್ ರೈಟಿಂಗ್ನಲ್ಲಿ ಪ್ಲೇಜಿಯರಿಸಮ್ ಅಥವಾ ಕೃತಿಚೌರ್ಯ ಅಂತ ಯಾವುದನ್ನು ಪರಿಗಣಿಸಲಾಗುತ್ತೆ? ಒಂದು ಪರಿಕಲ್ಪನೆ, ಕಾನ್ಸೆಪ್ಟ್ ಅಥವಾ ಒಂದು ಆಲೋಚನೆ, ಐಡಿಯಾ ಅಥವಾ ಪದಗಳು, ವ್ಯಕ್ತಪಡಿಸಲಾಗಿರುವಂತಹ ಪದಗಳು, ಇವುಗಳನ್ನು ಯಾವುದೇ ಭಾಷೆಯಲ್ಲಾಗಿರಲಿ, ಅಂದರೆ ಭಾವಾನುವಾದ ಅಂದರೆ ಟ್ರಾನ್ಸ್ಲೇಷನನ್ನು ಕೂಡ ಒಳಗೊಂಡಂತೆ, ಬೇರೆಯವರಿಂದ ಎರವಲು ಪಡೆದು ಅವರಿಗೆ ಸರಿಯಾದ ರೀತಿಯಲ್ಲಿ, ಸೂಕ್ತ ರೀತಿಯಲ್ಲಿ ಉಲ್ಲೇಖವನ್ನು ನೀಡದೇ ಇದ್ದಲ್ಲಿ, ನಿಮ್ಮ ಬರವಣಿಗೆಯಲ್ಲಿ ಉಲ್ಲೇಖವನ್ನು ನೀಡದೇ ಇದ್ದಲ್ಲಿ, ಅವರಿಗೆ ಮನ್ನಣೆಯನ್ನು ನೀಡದೇ ಇದ್ದಲ್ಲಿ, ಅದು ಅಕಾಡೆಮಿಕ್ ರೈಟಿಂಗ್ನಲ್ಲಿ ಕೃತಿಚೌರ್ಯ ಅಂತ ಪರಿಗಣಿತವಾಗುತ್ತೆ. ಒಂದು ಮುಖ್ಯವಾದ ವಿಷಯವನ್ನು ತಾವೆಲ್ಲರೂ ಕೂಡ ಗಮನಿಸಬೇಕು, ಯಾವ ಮೂಲದಿಂದ ಮಾಹಿತಿಯನ್ನು ಎರವಲು ಪಡೆಯಲಾಗಿದೆಯೋ ಆ ಮೂಲ ಪ್ರಕಟಿತ ಮೂಲವಾಗಿರಬಹುದು ಅಥವಾ ಅಪ್ರಕಟಿತ ಮೂಲವಾಗಿರಬಹುದು. ಉದಾಹರಣೆಗೆ ಅಪ್ರಕಟಿತ ಮೂಲ ಅಂದರೆ ಏನು ಅನ್ನೋದರ ಒಂದು ಉದಾಹರಣೆಯನ್ನು ನಾನು ಕೊಡ್ತೇನೆ. ನಾನು ಬೆಳಗಾವಿ ಜಿಲ್ಲೆಯ ನಾಟಿ ವೈದ್ಯ ಪದ್ಧತಿಗಳು ಎನ್ನುವ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅದರ ಬಗ್ಗೆ ಒಂದು ಸಂಶೋಧನಾ ಲೇಖನವನ್ನು ಒಂದು ನಿಯತಕಾಲಿಕೆಯಲ್ಲಿ ಪ್ರಕಟಿಸಬೇಕು ಅನ್ನೋದಕ್ಕೋಸ್ಕರ ಸಿದ್ಧಪಡಿಸ್ತಾ ಇದ್ದೀನಿ. ಇದಕ್ಕಾಗಿ ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ನಾಟಿ ವೈದ್ಯ ಪದ್ಧತಿಯಲ್ಲಿ ತೊಡಗಿಕೊಂಡಿರುವಂತಹ ವ್ಯಕ್ತಿಗಳನ್ನು ಹೋಗಿ, ವ್ಯಕ್ತಿಗಳನ್ನು ಸಂದರ್ಶಿಸಿ ಅವರಿಂದ ಹಲವಾರು ಮಾಹಿತಿಯನ್ನು ಪಡ್ಕೋತೀನಿ. ಬಹಳ ಮೌಲ್ಯಯುತವಾದಂಥ ಮಾಹಿತಿ ನನಗೆ ಸಿಗುತ್ತೆ. ನಾನು ನನ್ನ ಸಂಶೋಧನಾ ಪ್ರಕಟಣೆಯಲ್ಲಿ ಅವರು ಹೇಳಿರುವಂತಹ ಕೆಲವು ಬಹಳ ಅಮೂಲ್ಯವಾದಂಥ ಮಾಹಿತಿಯನ್ನು ನನ್ನದೇ ಒಂದು ಆವಿಷ್ಕಾರ ಅನ್ನುವ ರೀತಿಯಲ್ಲಿ ನಾನು ಪ್ರತಿಬಿಂಬಿಸ್ತೀನಿ, ಆಗ ಅದು ಕೃತಿಚೌರ್ಯ ಆಗುತ್ತೋ ಇಲ್ಲವೋ ಅಂತ ನೀವು ಕೇಳೋದಾದರೆ ಅದೂ ಕೂಡ ಕೃತಿಚೌರ್ಯ ಅಂತ ಅನ್ನಿಸ್ಕೊಳ್ಳುತ್ತೆ.
ಅಂದ್ರೆ ಅರ್ಥ ಒಂದು ಮೂಲ ಯಾವ ಮೂಲದಿಂದ ಮಾಹಿತಿಯನ್ನು ಎರವಲು ಪಡ್ಕೊಳ್ಳಲಾಗ್ತಾ ಇದೆಯೋ ನಿಮ್ಮ ಸಂಶೋಧನಾ ಲೇಖನಕ್ಕೆ ಅದು ಪ್ರಕಟಿತ ಮೂಲವಾಗಿದ್ದರೂ ಅಪ್ರಕಟಿತ ಮೂಲವಾಗಿದ್ದರೂ ನಮ್ಮ ನೈತಿಕ ಜವಾಬ್ದಾರಿ ಅದನ್ನು ನಮ್ಮ ಬರವಣಿಗೆಯಲ್ಲಿ ಉಲ್ಲೇಖಿಸುವುದು ಉಲ್ಲೇಖ ಮಾಡುವುದು ಬಹಳ ಮುಖ್ಯ ಮತ್ತು ನೈತಿಕವಾದಂಥ ಜವಾಬ್ದಾರಿ ಕೂಡ ಇದು ಅಕಾಡೆಮಿಕ್ ರೈಟಿಂಗ್ನ ಒಂದು ಚೌಕಟ್ಟಿನಲ್ಲಿ ಪ್ಲೇಜಿಯರಿಸಂ ಅಂತ ಏನನ್ನು ಪರಿಗಣಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನು ಬಹುಮುಖ್ಯವಾದಂಥ ಒಂದು ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬೇಕು ಕೃತಿಚೌರ್ಯ ಹಾಗೂ ಹಕ್ಕುಸ್ವಾಮ್ಯ ಉಲ್ಲಂಘನೆ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಅಥವಾ ವಯೋಲೇಷನ್ ಇದರ ನಡುವೆ ಏನಾದರೂ ವ್ಯತ್ಯಾಸ ಇದೆಯೇ ಎರಡೂ ಒಂದೇ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಎರಡೂ ಒಂದೇ ಅಲ್ಲ ಆದರೆ ಎರಡರ ಒಂದು ಆಶಯ ಒಂದೇ ಆಗಿರುತ್ತೆ ಅಂದರೆ ಪ್ಲೇಜಿಯರಿಸಂ ಅಥವಾ ಕೃತಿಚೌರ್ಯದಲ್ಲಿ ತೊಡಗುವ ಒಬ್ಬ ವ್ಯಕ್ತಿ ತನ್ನದಲ್ಲದ ಒಂದು ವಿಚಾರವನ್ನು ತನ್ನದು ಅಂತ ಪ್ರತಿಪಾದಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಅಂದರೆ ಮೋಸ್ಟ್ಲಿ ಪ್ಲೇಜಿಯರಿಸಂ ಈಸ್ ಇನ್ ದ ಫಾರ್ಮ್ ಆಫ್ ಫಾಲ್ಸ್ ಕ್ಲೇಮ್ಸ್ ಆಫ್ ಆಥರ್ಶಿಪ್ ತನ್ನ ಕರ್ತೃತ್ವ ಆಥರ್ಶಿಪ್ ಇದನ್ನು ಬರೆದವನು ನಾನೇ ಅನ್ನುವ ಒಂದು ಆ ರೀತಿ ಪ್ರತಿಬಿಂಬಿಸುವಂತಹ ಪ್ರಯತ್ನವನ್ನು ಯಾವ ಸಂದರ್ಭದಲ್ಲಿ ಈ ರೀತಿ ಪ್ರತಿಪಾದಿಸಲಾಗ್ತಾ ಇರುವಂತಹ ವಿಷಯ ಕಂಟೆಂಟ್ ಏನಿದೆ ಅದು ಹಕ್ಕುಸ್ವಾಮ್ಯಕ್ಕೆ ಒಳಪಟ್ಟಿದೆ ಕಾಪಿರೈಟಿಗೆ ಒಳಪಟ್ಟಿರುತ್ತೆ ಹಕ್ಕುಸ್ವಾಮ್ಯವನ್ನು ಹೊಂದಿರುತ್ತೆ ಅಲ್ಲಿ ಹಕ್ಕುಸ್ವಾಮ್ಯ ಉಲ್ಲಂಘನೆಯ ಪ್ರಕರಣವನ್ನು ದಾಖಲಿಸಬಹುದಾಗಿದೆ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ ಪ್ಲೇಜಿಯರಿಸಂನಲ್ಲಿ ಯಾಕೆ ಜನ ಹೇಳೋದಾದ್ರೆ ಮೊದಲನೇದಾಗಿ ಅಕಾಡೆಮಿಕ್ ಪ್ರೆಷರ್ ತನಗಿರುವಂತಹ ಶೈಕ್ಷಣಿಕ ಒತ್ತಡ ನಾನೊಂದು ವಿಶ್ವವಿದ್ಯಾಲಯ ಅಥವಾ ಕಾಲೇಜು ಅಥವಾ ಸಂಶೋಧನಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಪಿಯರ್ಸ್ ನನ್ನ ಸಹೋದ್ಯೋಗಿಗಳೆಲ್ಲರೂ ಕೂಡ ಪ್ರಕಟಣೆಯಲ್ಲಿ ಸಂಶೋಧನೆಯಲ್ಲಿ ತೊಡಗಿದ್ದಾರೆ ನಾನು ಕೂಡ ತೊಡಗಬೇಕು ಆದರೆ ಅದಕ್ಕೆ ಬಹಳ ಶ್ರಮ ವ್ಯಯ ಆಗುತ್ತೆ ಅಷ್ಟು ಶ್ರಮ ಪಡೋದು ನನಗೆ ಇಷ್ಟ ಇಲ್ಲ ಅಥವಾ ನನಗೆ ಶ್ರಮ ಪಡೋದಕ್ಕೆ ಆಗಲ್ಲ ಆದ್ದರಿಂದ ಸುಲಭವಾಗಿ ನಾನು ಬೇರೆ ಬೇರೆ ಮೂಲಗಳಿಂದ ಮಾಹಿತಿಯನ್ನು ಎರವಲು ಪಡ್ಕೊಂಡು ಉಲ್ಲೇಖವನ್ನು ಕೂಡ ಕೊಡದೆ ನನ್ನದು ಅಂತ ನಾನು ಒಂದು ಕೃತಿಯನ್ನು ಪ್ರಕಟ ಮಾಡ್ತೇನೆ ಒಂದು ಪಿಯರ್ ಪ್ರೆಷರ್ ಸಹೋದ್ಯೋಗಿಗಳೆಲ್ಲ ಮಾಡ್ತಾ ಇದ್ದಾರೆ ನಾನು ಕೂಡ ಮಾಡಬೇಕು ಅನ್ನುವಂಥ ಒಂದು ಒತ್ತಡ ಎರಡನೆಯದು ಅಕಾಡೆಮಿಕ್ ಡಿಗ್ರಿ ಅಕಾಡೆಮಿಕ್ ಡಿಸ್ಟಿಂಕ್ಷನ್ ಶೈಕ್ಷಣಿಕವಾಗಿ ಒಂದು ಪದವಿಯನ್ನು ಪಡ್ಕೊಳ್ಳಬೇಕಾದಂಥ ಒಂದು ಪರಿಸ್ಥಿತಿ ಉದಾಹರಣೆಗೆ PhD ಅಂತ ಅಂದ್ಕೊಳ್ಳೋಣ ನಾನೊಬ್ಬ PhD ಆಕಾಂಕ್ಷಿ ನಾನು PhD ಪಡ್ಕೊಳ್ಬೇಕು ಅನ್ನೋದು ನನ್ನ ಮಹದಾಸೆ ಆದರೆ ಅದಕ್ಕೆ ನಾನು ಮಾಡಬೇಕಾದಂಥ ಸಂಶೋಧನೆ ಮತ್ತು ದತ್ತಾಂಶ ಸಂಗ್ರಹಣೆ ವಿಶ್ಲೇಷಣೆ ಬರವಣಿಗೆ ಇದನ್ನೆಲ್ಲ ಮಾಡುವಂಥ ಒಂದು ವ್ಯವಧಾನ ನನಗಿಲ್ಲದಿದ್ದಲ್ಲಿ ನಾನು ಈ ರೀತಿಯ ಕೃತಿಚೌರ್ಯದಲ್ಲಿ ತೊಡಗಿಕೊಳ್ಳುವ ಸಾಧ್ಯತೆ ಇರುತ್ತೆ ಸೊ ಎರಡನೇ ಕಾರಣ ಕೃತಿಚೌರ್ಯಕ್ಕೆ ಎರಡನೇ ಸಾಮಾನ್ಯವಾದಂಥ ಕಾರಣ ಅಕಾಡೆಮಿಕ್ ಡಿಗ್ರಿ ಶೈಕ್ಷಣಿಕ ಪದವಿಯನ್ನು ಪಡೆದುಕೊಳ್ಳುವಂಥ ಒಂದು ಹಂಬಲ ಮೂರನೆಯದು ಇತ್ತೀಚೆಗೆ UGC ಮತ್ತು ಇನ್ನಿತರೆ ಸಂಸ್ಥೆಗಳು ಮುಖ್ಯವಾಗಿ ಬೋಧಕರ ಮೇಲೆ ಸಂಶೋಧಕರ ಮೇಲೆ ಕೆಲವು ಟಾರ್ಗೆಟನ್ನು ಫಿಕ್ಸ್ ಮಾಡಿರುತ್ತವೆ ನನ್ನ ಕೆರಿಯರ್ ಅಡ್ವಾನ್ಸ್ಮೆಂಟ್ ನನ್ನ ಮುಂಬಡ್ತಿ ನನ್ನ ವೃತ್ತಿಯಲ್ಲಿ ನನ್ನ ಮುಂಬಡ್ತಿ ಸಂಶೋಧನೆ ಮತ್ತು ಪ್ರಕಟಣೆಯ ಮೇಲೆ ಆಧಾರವಾಗಿರುತ್ತೆ ಅಂಥ ಸಂದರ್ಭದಲ್ಲಿ ನಾನು ಪ್ರಕಟಣೆ ಮಾಡಲೇಬೇಕು ಎನ್ನುವ ಅನಿವಾರ್ಯ ಪರಿಸ್ಥಿತಿ ಉಂಟಾದಾಗ ನಾನು ನೈಜವಾಗಿ ಸಂಶೋಧನೆಯನ್ನು ಮಾಡಿ ಸ್ವಂತ ಬರವಣಿಗೆಯಲ್ಲಿ ತೊಡಗಿಕೊಳ್ಳುವ ಬದಲು ಕೃತಿಚೌರ್ಯಕ್ಕೆ ಮೊರೆ ಹೋಗ್ತೇನೆ ಈ ರೀತಿ ಹಲವಾರು ಕಾರಣಗಳು ಕೃತಿಚೌರ್ಯಕ್ಕೆ ಇರುತ್ತವೆ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಹಕ್ಕುಸ್ವಾಮ್ಯ ಉಲ್ಲಂಘನೆ ಅನ್ನುವಂಥದ್ದು ಮುಖ್ಯವಾಗಿ ಬರುವಂಥದ್ದು ಒಂದು ಹಕ್ಕುಸ್ವಾಮ್ಯಕ್ಕೆ ಒಳಪಟ್ಟಿರುವಂಥ ಕೃತಿಯನ್ನು ಭಾರಿ ಪ್ರಮಾಣದಲ್ಲಿ ಲಾರ್ಜ್ ಸ್ಕೇಲ್ನಲ್ಲಿ ರಿಪ್ರೊಡ್ಯೂಸ್ ಮಾಡಿದಾಗ
ಹಕ್ಕುಸ್ವಾಮ್ಯವನ್ನು ಹೊಂದಿರುವಂಥ ವ್ಯಕ್ತಿ ಅಥವಾ ಸಂಸ್ಥೆಯ ಅಧಿಕೃತವಾಗಿ ಅನುಮತಿಯನ್ನು ಪಡೆಯದೆ ಆ ಕೃತಿಯನ್ನು ದೊಡ್ಡ ಪ್ರಮಾಣದಲ್ಲಿ ರಿಪ್ರೊಡ್ಯೂಸ್ ಮಾಡಿದಾಗ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಆಗುವ ಸಾಧ್ಯತೆ ಇರುತ್ತೆ. ನೀವು ಗಮನಿಸಿರಬಹುದು, ಬೀದಿಯಲ್ಲಿ ನಾವು ಹೋಗ್ತಿರ್ಬೇಕಾದ್ರೆ ವ್ಯಾಪಾರಿಗಳು 20 ರೂಪಾಯಿ 30 ರೂಪಾಯಿ ಹೀಗೆ ಪೈರೇಟೆಡ್ DVDಗಳನ್ನು ಮಾರಾಟ ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸಿರ್ಬೋದು. ಈ ಪೈರಸಿ, ಅನಧಿಕೃತ ನಕಲು ಎನ್ನುವಂಥದ್ದು ಕಾಪಿರೈಟ್ ಇನ್ಫ್ರಿಂಜ್ಮೆಂಟಿಗೆ ಒಳಪಡುವಂತಹ ಒಂದು ಸಾಮಾನ್ಯವಾದಂಥ ಸನ್ನಿವೇಶ. ಅದರಲ್ಲಿ ಹಕ್ಕುಸ್ವಾಮ್ಯವನ್ನು ಹೊಂದಿರುವಂತಹ, ಕಾನೂನಿನ ಪ್ರಕಾರವಾಗಿ ಹಕ್ಕುಸ್ವಾಮ್ಯವನ್ನು ಹೊಂದಿರುವಂತಹ ವ್ಯಕ್ತಿಗೆ ಹಣಕಾಸಿನ ನಷ್ಟ ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ. ಮುಖ್ಯವಾಗಿ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಬರುವಂಥದ್ದು ವಾಣಿಜ್ಯಕ ಉದ್ದೇಶಕ್ಕಾಗಿ ಅನಧಿಕೃತವಾಗಿ ಕೃತಿಯನ್ನು ನಕಲು ಮಾಡುವಂಥ ಸಂದರ್ಭದಲ್ಲಿ. ಇನ್ನು ಶೈಕ್ಷಣಿಕವಾಗಿ ಒಂದು ಪದವಿಯನ್ನು ಪಡೆಯಲು ಅಥವಾ ಶೈಕ್ಷಣಿಕ ಮನ್ನಣೆಯನ್ನು ಪಡೆಯಲು, ಮುಂಬಡ್ತಿಯನ್ನು ಪಡೆಯಲು ಮಾಡುವಂಥದ್ದು ಮುಖ್ಯವಾಗಿ ಪ್ಲೇಜಿಯರಿಸಮ್ನ ಆಶಯಗಳಾಗಿರುತ್ತೆ. ಇದು ಪ್ಲೇಜಿಯರಿಸಮ್ ಮತ್ತು ಕಾಪಿರೈಟ್ ಇನ್ಫ್ರಿಂಜ್ಮೆಂಟಿನ ನಡುವೆ ಇರುವಂಥ ವ್ಯತ್ಯಾಸ. ಇನ್ನು ಪ್ಲೇಜಿಯರಿಸಮ್, ಕೃತಿಚೌರ್ಯ ಯಾವ ಯಾವ ಬಗೆಯಲ್ಲಿ ನಮಗೆ ಕಾಣಸಿಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ನಮಗೆ ಮುಖ್ಯ ಆಗುತ್ತೆ. ಬ್ರಾಡ್ಲಿ ವಿಶಾಲವಾಗಿ ಹೇಳೋದಾದರೆ ಎರಡು ಬಗೆಯ ಪ್ಲೇಜಿಯರಿಸಮನ್ನು ನಾವು ನೋಡಬಹುದು. ಬೇರೆ ಬೇರೆ ರೀತಿಯ ವರ್ಗೀಕರಣ ಇದೆ ಪ್ಲೇಜಿಯರಿಸಮ್. ಉದಾಹರಣೆಗೆ ಹೇಳೋದಾದರೆ ಆಕ್ಸಿಡೆಂಟಲ್ ಪ್ಲೇಜಿಯರಿಸಮ್ ಆ್ಯಂಡ್ ಡೆಲಿಬರೇಟ್ ಪ್ಲೇಜಿಯರಿಸಮ್, ಅಂದರೆ ಆಕಸ್ಮಿಕವಾಗಿ ಆಗಿರುವ ಕೃತಿಚೌರ್ಯ ಮತ್ತು ಉದ್ದೇಶಪೂರ್ವಕ ಕೃತಿಚೌರ್ಯ ಎನ್ನುವ ಒಂದು ವರ್ಗೀಕರಣವನ್ನು, ವಿಂಗಡಣೆಯನ್ನು ಮಾಡ್ತಾರೆ. ಆದರೆ ಇಂದಿನ ದಿನಗಳಲ್ಲಿ ಯಾವುದು ಕೂಡ ಆಕಸ್ಮಿಕ ಕೃತಿಚೌರ್ಯ ಅನ್ನುವಂಥದ್ದು ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ತಂತ್ರಾಂಶ ಆಧಾರಿತ ಕೃತಿಚೌರ್ಯ ಪತ್ತೆ ಈಗ ಬಹಳ ಸಾಮಾನ್ಯ ಆಗ್ತಾರೋದ್ರಿಂದ ಆಕಸ್ಮಿಕ ಕೃತಿಚೌರ್ಯ ಅನ್ನುವಂಥದ್ದು ಬಹಳ ವಿರಳದಲ್ಲಿ ವಿರಳ, ಅದನ್ನು ಹಾಗೆ ಪರಿಗಣಿಸದ ಹೊರತು ಅದು ಆಕಸ್ಮಿಕ ಕೃತಿಚೌರ್ಯ ಅಂತ ಆಗೋದಿಲ್ಲ. ಆದ್ದರಿಂದ ನಾನು ಈ ಆಕ್ಸಿಡೆಂಟಲ್ ಪ್ಲೇಜಿಯರಿಸಮ್ ಹಾಗೂ ಡೆಲಿಬರೇಟ್ ಪ್ಲೇಜಿಯರಿಸಮ್, ಇಂಟೆನ್ಷನಲ್ ಪ್ಲೇಜಿಯರಿಸಮ್ ಅನ್ನೋದನ್ನು ಚರ್ಚೆಗೆ ತಗೊಂಡಿಲ್ಲ. ಅದರ ಬದಲಾಗಿ ಡೈರೆಕ್ಟ್ ಪ್ಲೇಜಿಯರಿಸಮ್ ಮತ್ತು ಇಂಡೈರೆಕ್ಟ್ ಪ್ಲೇಜಿಯರಿಸಮ್, ಪ್ರತ್ಯಕ್ಷವಾಗಿ ಅಥವಾ ನೇರವಾಗಿ ಮಾಡುವಂಥ ಕೃತಿಚೌರ್ಯ ಮತ್ತು ಪರೋಕ್ಷ ಕೃತಿಚೌರ್ಯ ಅನ್ನುವಂಥದ್ದನ್ನು ಚರ್ಚೆಗೆ ತಗೊಂಡಿದ್ದೀನಿ. ಇದೇನು ಅಂತ ನೋಡೋಣ. ವರ್ಬ್ಯಾಟಿಮ್ ಪ್ಲೇಜಿಯರಿಸಮ್, ಯಥಾವತ್ತಾಗಿ ಪದಶಃ ಮಾಡುವಂಥ ಕೃತಿಚೌರ್ಯ, ಅಂದರೆ ಒಂದು ವಿಚಾರ ಅಥವಾ ಒಂದು ವಾಕ್ಯ, ಒಂದು ಖಂಡಿಕೆ ಯಾವ ಭಾಷೆಯಲ್ಲಿ ಯಾವ ರೀತಿ ಇದೆಯೋ, ಯಾವ ಪದಗಳ ಜೋಡಣೆ ಹೇಗೆ ಆಗಿದೆಯೋ ಅದೇ ರೀತಿಯಲ್ಲಿ ಯಥಾವತ್ತಾಗಿ ನಕಲು ಮಾಡಿದರೆ, ನಕಲು ಮಾಡಿ ಮೂಲವನ್ನು ಉಲ್ಲೇಖಿಸದೇ ಇದ್ದಲ್ಲಿ ಅದನ್ನು ನಾವು ವರ್ಬ್ಯಾಟಿಮ್ ಪ್ಲೇಜಿಯರಿಸಮ್ ಅಥವಾ ಡೈರೆಕ್ಟ್ ಪ್ಲೇಜಿಯರಿಸಮ್ ಅಂತ ಹೇಳ್ತೀವಿ. ಈ ಡೈರೆಕ್ಟ್ ಪ್ಲೇಜಿಯರಿಸಮ್ ಅಥವಾ ವರ್ಬ್ಯಾಟಿಮ್ ಪ್ಲೇಜಿಯರಿಸಮನ್ನು ಪತ್ತೆ ಹಚ್ಚೋದು ಸುಲಭ. ನಮಗೆ ನಕಲು ಮಾಡಲಾಗಿರುವಂತಹ ಕೃತಿ ಹಾಗೂ ಮೂಲ ಕೃತಿ ಎರಡೂ ನಮ್ಮ ಕೈಯಲ್ಲಿದ್ದಲ್ಲಿ ಅದನ್ನು ಹೋಲಿಸಿ ಪದಗಳು ಯಾವುವು, ಪದಗಳ ಜೋಡಣೆ ಹೇಗಿದೆ ಅನ್ನೋದನ್ನು ನಾವು ಹೋಲಿಸಿ ನೋಡಿದಲ್ಲಿ ಕೃತಿಚೌರ್ಯ ಆಗಿದೆಯೋ ಇಲ್ಲವೋ ಅನ್ನೋದನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು. ಇದನ್ನು ನಾವು ಡೈರೆಕ್ಟ್ ಪ್ಲೇಜಿಯರಿಸಮ್ ಅಂತ ಹೇಳ್ತೀವಿ. ಇನ್ನು ಡೈರೆಕ್ಟ್ ಪ್ಲೇಜಿಯರಿಸಮಲ್ಲಿ ಅದನ್ನು ಪತ್ತೆ ಹಚ್ಚೋದು ಸುಲಭ ಆಗಿರೋ ಕಾರಣದಿಂದ ಲೇಖಕರು ಇದರಲ್ಲಿ ತೊಡಗುವಂತಹ ಒಂದು ಸಾಧ್ಯತೆ, ಸಂಭವನೀಯತೆ ಕಡಿಮೆ ಇದೆ. ಇದಕ್ಕೆ ನಾವು ಮಾಡಬೇಕಾಗಿರೋದು ಏನು ಅಂದರೆ, ನೀವು ಯಾವ ಮೂಲದಿಂದ ಪದಗಳನ್ನು ಯಥಾವತ್ತಾಗಿ ತಗೋತಿರೋ ಅದನ್ನು ನೀವು ಉದ್ಧರಣ ಚಿಹ್ನೆ ಅಂದರೆ ಕೊಟೇಶನ್ ಮಾರ್ಕ್ನಲ್ಲಿ ಪ್ಲೇಸ್ ಮಾಡಿ ಅದರ ನಂತರ ಒಂದು ಕ್ಲಿಯರ್ ಸೈಟೇಷನ್, ಸ್ಪಷ್ಟವಾದ ಮೂಲದ ಉಲ್ಲೇಖವನ್ನು ನೀಡಬೇಕು. ಒಂದು ಎರಡನೇದು, ನೀವು ಪದಗಳನ್ನು ಹಾಗೆ ತಗೊಳ್ಳೋ ಬದಲು ಪ್ಯಾರಾಫ್ರೇಸಿಂಗ್ ಕೂಡ ಮಾಡ್ಬೋದು. ಅಂದರೆ ಮೂಲ ಅರ್ಥವನ್ನು ಹಾಗೆ ಉಳಿಸ್ಕೊಂಡು ನಿಮ್ಮ ಪದಗಳಲ್ಲಿ ನೀವು ಅದನ್ನು ಅಭಿವ್ಯಕ್ತಿ ಪಡಿಸಬಹುದು, ಅಂದರೆ ವ್ಯಕ್ತಪಡಿಸಬಹುದು. ಎಕ್ಸ್ಪ್ರೆಸಿಂಗ್ ಎನ್ ಐಡಿಯಾ, ರಿಟೈನಿಂಗ್ ದ ಎಸೆನ್ಸ್ ಆಫ್ ದಿ ಐಡಿಯಾ, ಎಕ್ಸ್ಪ್ರೆಸಿಂಗ್ ಎನ್ ಐಡಿಯಾ ಇನ್ ಯುವರ್ ಓನ್ ವರ್ಡ್ಸ್.
ಇಸ್ ಕಾಲ್ಡ್ ಪ್ಯಾರಾಫ್ರೈಸಿಂಗ್. ಇದನ್ನ ಪ್ಯಾರಾಫ್ರೈಸಿಂಗ್ ಅಂತ ನಾವು ಹೇಳ್ತೀವಿ. ಇದು ಇದರಿಂದ ವರ್ಬ್ಯಾಟಿಮ್ ಪ್ಲೇಜಿಯರಿಸಂನ ಆಪಾದನೆಯಿಂದ ನೀವು ಮುಕ್ತರಾಗಬಹುದು. ಸೈಟೇಷನ್ ಕೊಡುವಂಥದ್ದು ಎರಡೂ ಸಂದರ್ಭಗಳಲ್ಲಿ ಬಹಳ ಮುಖ್ಯ, ಅದನ್ನು ನೀವು ಗಮನಿಸಬಹುದು. ಒಂದು, ನೀವು ಯಾವುದಾದರೂ ಘೋಷವಾಕ್ಯ ಕೊಟೇಶನ್ ಅದನ್ನು ಯಥಾವತ್ತಾಗಿ ತೆಗೆದುಕೊಳ್ಳುವುದು ನಿಮ್ಮ ಸಂಶೋಧನಾ ಲೇಖನಕ್ಕೆ ಅತಿ ಮುಖ್ಯ, ಅನಿವಾರ್ಯ ಎಂದಾದಲ್ಲಿ ನೀವು ಅದನ್ನು ಕೊಟೇಶನ್ ಮಾರ್ಕ್ ಡಬಲ್ ಕೊಟೇಶನ್ ಮಾರ್ಕ್ಸ್ನಲ್ಲಿ ಪ್ಲೇಸ್ ಮಾಡಿ ಕ್ಲಿಯರ್ ಸೈಟೇಷನ್ನ ಕೊಡಬೇಕು. ಅಥವಾ ಯಥಾವತ್ತಾಗಿ ತಗೊಳ್ಳೋದು ಅವಶ್ಯಕತೆ ಇಲ್ಲ ಅಂದಲ್ಲಿ ಅರ್ಥವನ್ನು ಹಾಗೆ ಉಳಿಸ್ಕೊಂಡು ನಿಮ್ಮ ಪದಗಳಲ್ಲಿ ಅದನ್ನು ವ್ಯಕ್ತಪಡಿಸಿ. ಈ ಸಂದರ್ಭದಲ್ಲೂ ಕೂಡ ನೀವು ಕ್ಲಿಯರ್ ಸೈಟೇಷನನ್ನು ಕೊಡಬೇಕು. ನನ್ನ ಪದಗಳನ್ನು ಉಪಯೋಗಿಸದೆ ಅಂದ ಮಾತ್ರಕ್ಕೆ ಅಲ್ಲಿರುವಂತಹ ಮೂಲ ಪರಿಕಲ್ಪನೆ ನನ್ನದಾಗೋದಿಲ್ಲ. ಅರ್ಥವನ್ನು ಹಾಗೆ ಉಳಿಸ್ಕೊಂಡ್ರೆ ಆ ಅರ್ಥದ ಸೃಷ್ಟಿ ಮಾಡಿದವರು ಬೇರೆಯವರಾದ್ದರಿಂದ ಅದಕ್ಕೆ ನಾವು ಕ್ಲಿಯರ್ ಸೈಟೇಷನ್ನ ಕೊಡಬೇಕಾಗುತ್ತೆ. ಇದು ವರ್ಬ್ಯಾಟಿಮ್ ಪ್ಲೇಜಿಯರಿಸಂ. ಇನ್ನು ಹೆಚ್ಚು ಕಷ್ಟಕರವಾದ್ದು ಪತ್ತೆ ಹಚ್ಚೋದಕ್ಕೆ ಮೋಸಾಯಿಕ್ ಪ್ಲೇಜಿಯರಿಸಂ. ಇದನ್ನು ಇಂಡೈರೆಕ್ಟ್ ಪ್ಲೇಜಿಯರಿಸಂ ಅಂತಲೂ ಹೇಳ್ತೀವಿ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಮೂಲದಿಂದ ಭಾಗಶಃ ಕಂಟೆಂಟ್ ವಿಷಯವನ್ನು ಪಡೆದು ಅದನ್ನು ಸೂಕ್ತವಾಗಿ ಪ್ಯಾರಾಫ್ರೇಸಿಂಗ್ ಕೂಡ ಮಾಡದೆ ಅದನ್ನು ಜೋಡಿಸಿ ಬೇರೆ ಬೇರೆ ಮೂಲಗಳಿಂದ ಪಡೆದಂತಹ ವಾಕ್ಯಗಳನ್ನು ಜೋಡಿಸಿ ಅದನ್ನು ತಮ್ಮ ಸಂಶೋಧನಾ ಲೇಖನದಲ್ಲಿ ಬಳಸಿಕೊಳ್ಳುವಂಥದ್ದು ಮೋಸಾಯಿಕ್ ಪ್ಲೇಜಿಯರಿಸಂ ಅಥವಾ ಇಂಡೈರೆಕ್ಟ್ ಪ್ಲೇಜಿಯರಿಸಂ ಅಂತ ಹೇಳಲಾಗುತ್ತೆ. ನಿಮ್ಮ ಸಂಶೋಧನಾ ಲೇಖನದಲ್ಲಿ ನೀವು ಸ್ವಂತವಾಗಿ ಸೃಷ್ಟಿಸಿರುವಂಥ ಅಂಶಗಳು ಯಾವುವು, ಬೇರೆ ಮೂಲಗಳಿಂದ ಎರವಲು ಪಡೆದಂತಹ ಅಂಶಗಳು ಯಾವುವು ಅನ್ನುವುದನ್ನು ಓದುಗರಿಗೆ ಅರ್ಥ ಮಾಡಿಸುವಂಥ ಒಂದು ವಿಧಾನ ಸೈಟೇಷನ್. ಆದ್ದರಿಂದ ಬೇರೆ ಮೂಲಗಳಿಂದ ನೀವು ಪಡೆಯುವಂಥ ಮಾಹಿತಿಗೆ ತಪ್ಪದೆ ಒಂದು ಉಲ್ಲೇಖವನ್ನು ಕೊಡಬೇಕು. ಕೊನೆಯಲ್ಲಿ ಅದರ ಬಿಬ್ಲಿಯೋಗ್ರಾಫಿಕ್ ಡೀಟೇಲ್ಸ್ ಅದರ ಪ್ರಕಟಣೆಯ ವಿವರಗಳನ್ನು ನೀವು ನೀಡುವ ಒಂದು ಪರಿಪಾಠವನ್ನು ಬೆಳೆಸ್ಕೋಬೇಕು. ಇದು ಆರೋಗ್ಯಕರವಾದ ವಿದ್ವತ್ಪೂರ್ಣ ಲೇಖನ ಅಥವಾ ಬರವಣಿಗೆಯ ಸಂಸ್ಕೃತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನೀವು ಪ್ಯಾರಾಫ್ರೇಸ್ ಮಾಡಿದ್ರೆ, ನನ್ನದೇ ಪದಗಳನ್ನು ನಾನು ಬಳಸಿದ್ದೇನೆ, ಮೂಲ ಅರ್ಥ ಬೇರೆಯವರದಾದರೂ ಕೂಡ ನನ್ನದೇ ಪದಗಳನ್ನು ಬಳಸಿದ್ದೇನೆ, ಆದ್ದರಿಂದ ನಾನು ಉಲ್ಲೇಖ ನೀಡುವ ಅವಶ್ಯಕತೆ ಇಲ್ಲ ಎನ್ನುವ ಒಂದು ತಪ್ಪು ಕಲ್ಪನೆ ಬಹಳ ಜನರಲ್ಲಿ ಇರುತ್ತೆ. ಆದರೆ ನೀವು ನಿಮ್ಮದೇ ಭಾಷೆಯನ್ನು ಬಳಸಿ, ನಿಮ್ಮದೇ ಪದಗಳನ್ನು ಬಳಸಿ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ರೂ ಕೂಡ ಆ ವಿಚಾರದ ಸೃಷ್ಟಿಕರ್ತರು ಬೇರೆ ಆಗಿರೋದ್ರಿಂದ ಆ ಮೂಲ ಏನಿದೆ ಅದನ್ನು ತಪ್ಪದೆ ನೀವು ಉಲ್ಲೇಖಿಸಬೇಕು. ಪ್ಯಾರಾಫ್ರೇಸಿಂಗ್ ಮಾಡಿದರೂ ಕೂಡ ಅಥವಾ ಒಂದು ಘೋಷವಾಕ್ಯವನ್ನು ಯಥಾವತ್ತಾಗಿ ಬಳಸಿದರೂ ಕೂಡ ನೀವು ಸೈಟೇಷನನ್ನು ನೀಡಲೇಬೇಕು. ಈ ಸೈಟೇಷನ್ನ ನೀಡುವುದು ಒಂದು ನೈತಿಕ ಜವಾಬ್ದಾರಿ, ಅದರ ಜೊತೆಗೆ ಕನಿಷ್ಠ ಪಕ್ಷ ನಿಮ್ಮನ್ನು ನೀವು ಕೃತಿಚೌರ್ಯದ ಆಪಾದನೆಯಿಂದ ಮುಕ್ತ ಮಾಡಿಕೊಳ್ಳೋದಕ್ಕೆ ಒಂದು ತಂತ್ರ ಅಥವಾ ವಿಧಾನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅನ್ಸೈಟೆಡ್ ಕೊಟೇಶನ್, ಅನ್ಸೈಟೆಡ್ ಪ್ಯಾರಾಫ್ರೇಸೇನೇ ಕೃತಿಚೌರ್ಯಕ್ಕೆ ಒಳಪಡುತ್ತೆ ಅನ್ನೋದಾದರೆ ಅನ್ಸೈಟೆಡ್ ಕೊಟೇಶನ್ ಇದು ಡೈರೆಕ್ಟ್ ಪ್ಲೇಜಿಯರಿಸಮಿನ ಒಂದು ರೂಪ. ಕೊಟೇಶನನ್ನು ನೀವು ಬೇರೆಯವರು ಹೇಳಿರುವಂಥ ಒಂದು ಘೋಷವಾಕ್ಯವನ್ನು ತೆಗೆದುಕೊಂಡು ಅದಕ್ಕೆ ಡಬಲ್ ಕೊಟೇಶನ್ ಮಾರ್ಕ್ಸನ್ನು ಕೂಡ ಹಾಕದೆ ಸೈಟೇಷನ್ ಕೂಡ ಕೊಡದೆ ಅದನ್ನು ಯಥಾವತ್ತಾಗಿ ನೀವು ಬಳಸಿಕೊಂಡಲ್ಲಿ ಅದು ಕೂಡ ಕೃತಿಚೌರ್ಯ ಅಂತ ಪರಿಗಣಿತವಾಗುತ್ತೆ, ಅನ್ಸೈಟೆಡ್ ಕೊಟೇಶನ್. ಇನ್ನು ಬೇರೆಯವರ ಒಂದು ಪ್ರಯತ್ನದ ಫಲವಾಗಿ ಅಥವಾ ಒಂದು ಗುಂಪಿನ ಪ್ರಯತ್ನದ ಫಲವಾಗಿ, ಗುಂಪು ಚರ್ಚೆಯ ಪ್ರಯತ್ನದ ಫಲವಾಗಿ ಹುಟ್ಟಿರುವಂತಹ ಒಂದು ಹೊಸ ಐಡಿಯಾ, ಹೊಸ ಆಲೋಚನೆ, ಹೊಸ ಪರಿಕಲ್ಪನೆಯನ್ನು ಆ ಗುಂಪಿನ ಚರ್ಚೆಯಲ್ಲಿ ಭಾಗವಹಿಸಿದ ಒಬ್ಬರು ತನ್ನದು ಅಂತ ಪ್ರತಿಪಾದಿಸುವುದು ಕೂಡ ಕೃತಿಚೌರ್ಯಕ್ಕೆ ಒಳಪಡುತ್ತೆ. ಒಂದು ಗ್ರೂಪ್ ಡಿಸ್ಕಷನ್ ನಡೀತಾ ಇದೆ ಅಂತ ಅಂದ್ಕೊಳ್ಳೋಣ. ಒಂದು ಗ್ರೂಪ್ ಡಿಸ್ಕಷನ್ನಲ್ಲಿ 4 ಜನ ಭಾಗವಹಿಸಿದ್ರೆ ಆ ಗ್ರೂಪ್ ಡಿಸ್ಕಷನ್ನ ಫಲವಾಗಿ ಹುಟ್ಟುವಂತಹ ಹೊಸ ವಿಷಯಗಳು, ಹೊಸ ವಿಚಾರಗಳನ್ನು, ಹೊಸ ವಿಚಾರಗಳ ಒಂದು ಶ್ರೇಯಸ್ಸನ್ನು
ಆ ಗುಂಪಿನ ಚರ್ಚೆಯಲ್ಲಿ ಭಾಗವಹಿಸಿದ ಒಬ್ಬ ವ್ಯಕ್ತಿ ಮಾತ್ರ ತನ್ನದು ಅಂತ ಪ್ರತಿಪಾದಿಸಿದರೆ ಅದು ಕೂಡ ಕೃತಿಚೌರ್ಯ ಅಂತ ಪರಿಗಣಿತವಾಗುತ್ತೆ. ಈ ಕೃತಿಚೌರ್ಯ ಯಾರು ಮಾಡ್ತಾರೋ, ಯಾರಿಗೆ ನಷ್ಟ ಉಂಟಾಗಿದೆಯೋ ಅವರು ಒಂದು ತಮ್ಮ ಕಡೆಯಿಂದ ಒಂದು ಕ್ರಮವನ್ನು ಜರುಗಿಸಿದಲ್ಲಿ ಮಾತ್ರ ಈ ಕೃತಿಚೌರ್ಯದ ಪ್ರಕರಣ ಬೆಳಕಿಗೆ ಬರೋದು ಅಥವಾ ಅದು ಕಾನೂನಾತ್ಮಕವಾಗಿ ಮುಂದುವರಿಯೋ ಸಾಧ್ಯತೆ ಇರುತ್ತೆ. ಬಹುತೇಕ ಸಂದರ್ಭಗಳಲ್ಲಿ ಯಾರು ಮೂಲ ಕರ್ತರು ಇರ್ತಾರೋ ಅವರಿಗೆ ಗೊತ್ತೇ ಇಲ್ಲದೆ ಇದ್ದಾಗ ಕೃತಿಚೌರ್ಯ ಅದು ಬೆಳಕಿಗೆ ಬರುವಂತಹ ಸಾಧ್ಯತೆ ಇರೋದಿಲ್ಲ. ಈ ಒಂದು ವಿಷಯವನ್ನು ಕೂಡ ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ. ಈಗ ಈ ಎಷ್ಟು ಕಂಟೆಂಟನ್ನು, ಎಷ್ಟು ಪ್ರಮಾಣದ ಕಂಟೆಂಟನ್ನು ನಾನು ಎರವಲು ಪಡ್ಕೊಳ್ಬಹುದು ಅನ್ನೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದಿರುವಂತಹ ಕೆಲವು ಪದ್ಧತಿಗಳು ಇವೆ. ಒಂದು ಪದ್ಧತಿ, ಮೊದಲಿನಿಂದ ನಡ್ಕೊಂಡ್ಬಂದಿರುವಂತಹ ಒಂದು ಆಚರಣೆ ಅಥವಾ ಸಂಪ್ರದಾಯ ಅಥವಾ ಪದ್ಧತಿ ಅಂದರೆ, ಯಾವುದೇ ಮೂಲದಿಂದ ಐದು ಸತತವಾಗಿ ಒಂದರ ನಂತರ ಇರುವಂತಹ ಒಂದು ಪದವನ್ನು ಎರವಲು ಪಡೆದುಕೊಂಡಲ್ಲಿ ಅದಕ್ಕೆ ನೀವು ಉಲ್ಲೇಖವನ್ನು ಕೊಡಬೇಕು. ಐದಕ್ಕಿಂತ ಕಡಿಮೆ ಪದಗಳನ್ನು ಬಳಸಿಕೊಂಡಲ್ಲಿ ಉಲ್ಲೇಖ ನೀಡುವ ಅವಶ್ಯಕತೆ ಇಲ್ಲ ಎನ್ನುವ ಒಂದು ಸಂಪ್ರದಾಯ ಇದೆ. ಇದೊಂದು ಸಂಪ್ರದಾಯ ಅಷ್ಟೇ, ಇದೇನು ಕಾನೂನಲ್ಲ, ಮೊದಲಿನಿಂದ ಬೆಳೆದುಕೊಂಡು ಬಂದಿರುವಂತಹ ಆಚರಣೆ. ಇದೊಂದು ಕನ್ವೆನ್ಷನ್, ಸಂಪ್ರದಾಯ ಅಂತ ಹೇಳ್ಬೋದು. ಅದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದಿರುವಂತಹ ಸೈಟೇಷನ್ ಅಂಡ್ ರೆಫರೆನ್ಸಿಂಗ್ ಸ್ಟೈಲ್ಸ್, ಅವುಗಳಲ್ಲಿ ಒಂದಾದ APA ಸ್ಟೈಲ್, ನಾನು ಇಲ್ಲಿ ಬಹುತೇಕ ಸಾಮಾಜಿಕ ವಿಜ್ಞಾನ ಸಂಶೋಧಕರನ್ನ ನೋಡಿದ್ದೆ, ಅದರಿಂದ ನಾನು APA ಸ್ಟೈಲ್ ಏನು ಹೇಳುತ್ತೆ ಅನ್ನೋದನ್ನ ಇಲ್ಲಿ ಉಲ್ಲೇಖಿಸೋದಕ್ಕೆ ಇಷ್ಟಪಡ್ತೇನೆ. ನೀವು APA ಸ್ಟೈಲನ್ನ ಅನುಸರಿಸ್ತಾ ಇದ್ರೆ ಅದರಲ್ಲಿ 40 ಪದಗಳು ಅಥವಾ ಅದಕ್ಕಿಂತ ಹೆಚ್ಚು ಇರುವಂತಹ ಕಂಟೆಂಟ್ ವಿಷಯವನ್ನ ನೀವು ಬೇರೆ ಮೂಲದಿಂದ ಎರವಲು ಪಡೆದಿದ್ದಲ್ಲಿ ಅದನ್ನು ನೀವು ಡಬಲ್ ಕೊಟೇಷನ್ ಮಾರ್ಕ್ಸ್ನಲ್ಲಿ ಹಾಕಬೇಕು. ಅಥವಾ ನೀವು ಒಂದು ಪ್ರತ್ಯೇಕವಾದ ಪ್ಯಾರಾಗ್ರಾಫನ್ನು ಕೂಡ ನೀವು ಮಾಡೋದೇ ಆದರೆ ಅರ್ಧ ಇಂಚು, ಅದನ್ನು ಬಲಭಾಗಕ್ಕೆ ಲೆಫ್ಟ್ ಮಾರ್ಜಿನಿಂದ ಅರ್ಧ ಇಂಚು, ಬೇರೆ ಪಠ್ಯ 1 ಇಂಚಿನ ಲೆಫ್ಟ್ ಮಾರ್ಜಿನನ್ನು ಹೊಂದಿದ್ದರೆ ಈ ಪಠ್ಯ 1.5 ಇಂಚಿನ ಲೆಫ್ಟ್ ಮಾರ್ಜಿನನ್ನು ಹೊಂದಿರಬೇಕು. ಮತ್ತು ಅದರ ಕೊನೆಯಲ್ಲಿ ಕ್ಲೋಸಿಂಗ್ ಪಂಕ್ಚುಯೇಷನ್ ಮಾರ್ಕ್ ನಂತರ ನೀವು ಪ್ಯಾರಂಥೆಟಿಕಲ್ ಸೈಟೇಷನ್, ಅಂದರೆ ಆವರಣದಲ್ಲಿ ಬ್ರ್ಯಾಕೆಟ್ಸ್ನಲ್ಲಿ ನೀವು ಸೈಟೇಷನ್ನ ಮೂಲವನ್ನು ಉಲ್ಲೇಖ ಮಾಡಬೇಕು. ಇದು ಒಂದೇ ಒಂದು ಉದಾಹರಣೆ ನಾನು ಕೊಟ್ಟಿದ್ದು APA ಸ್ಟೈಲು. ಹೀಗೆ ಪ್ರತಿಯೊಂದು ಸ್ಟೈಲ್ನಲ್ಲಿ ಕೂಡ ಈ ರೀತಿಯ ವಿವರಣೆಗಳಿರುತ್ತವೆ, ಕೆಲವು ನಿಯಮಗಳಿರುತ್ತವೆ. ಅದನ್ನು ಅರ್ಥ ಮಾಡಿಕೊಳ್ಳುವುದು ಒಂದು ಬಹುಮುಖ್ಯವಾದಂಥ ಭಾಗ ಆಗಬೇಕು ನಮ್ಮ ಸಂಶೋಧನೆಯಲ್ಲಿ, ನಮ್ಮ ವಿದ್ವತ್ಪೂರ್ಣ ಬರವಣಿಗೆಯಲ್ಲಿ. ಬಹುಮುಖ್ಯವಾದ ಚಟುವಟಿಕೆ ಅಂದರೆ ಸೈಟೇಷನ್ ಆ್ಯಂಡ್ ರೆಫರೆನ್ಸ್ ಸ್ಟೈಲ್ಸನ್ನು ಓದುವುದು, ಅವುಗಳ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುವುದು, ಪಾಲಿಸುವುದು ಒಂದು ಬಹುಮುಖ್ಯವಾದ ಚಟುವಟಿಕೆ ಆಗಿರಬೇಕು. ಈಗ ತಂತ್ರಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಈ ದಿನಗಳಲ್ಲಿ ಕೃತಿಚೌರ್ಯ ಪತ್ತೆಗೆ ತಂತ್ರಾಂಶಗಳನ್ನು ಬಳಸ್ತಾ ಇರುವಂಥದ್ದು ತಮಗೆಲ್ಲ ತಿಳಿದೇ ಇದೆ. ತಂತ್ರಾಂಶದ ಕಣ್ಣಿನಲ್ಲಿ ಪ್ಲೇಜಿಯರಿಸಮ್ ಅನ್ನುವುದರ ವ್ಯಾಪ್ತಿ ಏನು ಅನ್ನೋದನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪ್ಲೇಜಿಯರಿಸಮ್ ಸ್ಪೆಕ್ಟ್ರಮ್ ಅಂತ ಟರ್ನಿಟಿನ್ ಎನ್ನುವ ತಂತ್ರಾಂಶದ ವೆಬ್ಸೈಟ್ನಲ್ಲಿ ಇದು ಲಭ್ಯ ಇದೆ, ನೀವು ಅದನ್ನು ನೋಡಬಹುದು. ಈ ಪ್ರೆಸೆಂಟೇಷನ್ನ ನಾನು ಹಂಚಿಕೊಳ್ತೇನೆ, ಈ ಪ್ರೆಸೆಂಟೇಷನ್ನ ನೀವು ಉಪಯೋಗಿಸ್ಕೊಳ್ಬಹುದು. turnitin.com ಈ ತಂತ್ರಾಂಶದಲ್ಲಿ ಪ್ಲೇಜಿಯರಿಸಮ್, 10 ಬಗೆಯ ಪ್ಲೇಜಿಯರಿಸಮ್ ಅನ್ನು ನೀಡಲಾಗಿದೆ. ತಂತ್ರಾಂಶದ ದೃಷ್ಟಿಯಲ್ಲಿ ಯಾವ ಯಾವ ಬಗೆಯ ಕೃತಿಚೌರ್ಯಗಳಿರುತ್ತವೆ ಅನ್ನೋದನ್ನು ನಾನು ಇಲ್ಲಿ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೇನೆ. ಇದುವರೆಗೂ ನಾನು ಹೇಳಿದಂತಹ ಕೃತಿಚೌರ್ಯದ ವಿಧಗಳು ಸಾಮಾನ್ಯವಾಗಿ ಕಂಡು ಬರುವಂತಹ ಕೃತಿಚೌರ್ಯದ ವಿಧಗಳು, ಯಾವ ಯಾವ ರೀತಿ ಕೃತಿಚೌರ್ಯ ತಂತ್ರಾಂಶದ ದೃಷ್ಟಿಯಲ್ಲಿ ಇರುತ್ತೆ ಅನ್ನೋದಕ್ಕೆ ಇಲ್ಲಿ ಉದಾಹರಣೆ ಇದೆ. ಇಲ್ಲಿ ಬಹಳ ಫ್ಯಾಷನಬಲ್ ಆಗಿರುವಂತಹ ಹೆಸರುಗಳನ್ನು ಆ ವೆಬ್ಸೈಟ್ನಲ್ಲಿ ನೀಡಲಾಗಿದೆ. ಉದಾಹರಣೆಗೆ ಕ್ಲೋನ್, ಕ್ಲೋನ್ ಅಂದರೆ ಡೈರೆಕ್ಟ್ ಪ್ಲೇಜಿಯರಿಸಮಿನ ಒಂದು ಬಗೆ. ಬೇರೆಯವರು ಈಗಾಗಲೇ ಮಾಡಿರುವಂತಹ ಪ್ರಕಟಣೆಯಲ್ಲಿ ಇರುವಂತಹ ಅಂಶಗಳನ್ನು ಯಥಾವತ್ತಾಗಿ ಪದಶಃ ತೆಗೆದುಕೊಂಡು ತನ್ನದು ಅಂತ ಪ್ರತಿಪಾದಿಸುವಂಥ ಒಂದು ವಿಧಾನ.
ಕಂಟ್ರೋಲ್ ಸಿ ಅನ್ನುವಂಥದ್ದು ಬಹು ಪ್ರಧಾನವಾದಂತಹ ಭಾಗಗಳನ್ನು ಒಂದು ಮೂಲದಿಂದ ಎರವಲು ಪಡ್ಕೊಂಡು ಅದನ್ನು ಯಾವುದೇ ಮಾರ್ಪಾಡನ್ನು ಕೂಡ ಮಾಡದೆ ಪ್ಯಾರಾಫ್ರೇಸಿಂಗನ್ನು ಮಾಡದೆ ತನ್ನ ಒಂದು ಲೇಖನದಲ್ಲಿ ಬಳಸಿಕೊಳ್ಳುವಂಥದ್ದು ಕಂಟ್ರೋಲ್ ಸಿ ಅಂತ. ಅದನ್ನು ಭಾಳ ಆಕರ್ಷಕವಾದಂಥ ಹೆಸರನ್ನು ಕೊಟ್ಟಿದ್ದಾರೆ. ತಮ್ಗೆ ಗೊತ್ತೇ ಇದೆ, ಕಂಟ್ರೋಲ್ ಸಿ ಅಂತ ಹೇಳಿದ್ರೆ ಕಾಪಿ ಅನ್ನುವಂಥ ಕಮ್ಯಾಂಡ್. ಕಾಪಿ ಕಂಟ್ರೋಲ್ ಸಿ ಅನ್ನುವಂಥದ್ದು ಬಹುತೇಕ ಜನ ಯೂಸ್ ಮಾಡುವಂಥದ್ದು ಪ್ಲೇಜಿಯರಿಸಮ್ಗೆ. ಫೈಂಡ್ ಆ್ಯಂಡ್ ರೀಪ್ಲೇಸ್, ಒಂದು ಕೃತಿಯಲ್ಲಿ ಮೂಲ ಕೃತಿಯಲ್ಲಿ ಇರುವಂತಹ ಕೆಲವು ಪದಗಳನ್ನು ಹುಡುಕಿ ಅದನ್ನು ಕೂಡ ಬೇರೆ ಪದಗಳಿಂದ ರೀಪ್ಲೇಸ್ ಮಾಡಿ ಅದನ್ನು ಬಳಸಿಕೊಳ್ಳುವಂಥದ್ದು ಒಂದು ಬಗೆಯ ಪ್ಲೇಜಿಯರಿಸಮ್. ರಿಮಿಕ್ಸ್ ಅಂದರೆ ಹಲವಾರು ಮೂಲಗಳಿಂದ ಮಾಹಿತಿಯನ್ನು ಎರವಲು ಪಡ್ಕೊಂಡು, ನಾನು ಮೊಸಾಯಿಕ್ ಪ್ಲೇಜಿಯರಿಸಮ್ ಅಂತ ಮೊದಲು ಏನು ಹೇಳಿದೆ ಅದರ ಒಂದು ಉದಾಹರಣೆ ರಿಮಿಕ್ಸ್. ಹಲವಾರು ಮೂಲಗಳಿಂದ ಬಿಟ್ಸ್ ಆ್ಯಂಡ್ ಪೀಸಸ್, ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಪಡೆದುಕೊಂಡು ಅವುಗಳು ಲಾಜಿಕಲ್ ಆಗಿ ತರ್ಕಬದ್ಧವಾಗಿ ಕಾಣುವ ಹಾಗೆ ಅವುಗಳನ್ನು ಜೋಡಿಸಿ ಅದನ್ನು ತನ್ನದು ಅಂತ ಬಳಸ್ಕೊಳ್ಳೋದು, ಉಲ್ಲೇಖವನ್ನು ನೀಡದೆ, ಮೂಲದ ಉಲ್ಲೇಖವನ್ನು ನೀಡದೆ ತನ್ನದು ಅಂತ ಬಳಸ್ಕೊಳ್ಳುವಂಥದ್ದು ರೀಮಿಕ್ಸ್ ಎನ್ನುವ ಬಗೆಯ ಪ್ಲೇಜಿಯರಿಸಮ್ ಆಗುತ್ತೆ. ರೀಸೈಕಲ್, ತನ್ನದೇ ಹಿಂದಿನ ಪ್ರಕಟಣೆಯಿಂದ ಪಡೆದುಕೊಂಡು ತನ್ನ ಮುಂದಿನ ಕೃತಿಯಲ್ಲಿ ಬಳಸಿಕೊಳ್ಳುವಂಥದ್ದು ರೀಸೈಕಲ್ ಎನ್ನುವ ಬಗೆಯ ಪ್ಲೇಜಿಯರಿಸಮ್ ಆಗುತ್ತೆ. ಇದನ್ನು ನಾವು ಟೆಕ್ಸ್ಟ್ ರೀಸೈಕ್ಲಿಂಗ್ ಅಂತ ಹೇಳ್ತೀವಿ. ಹಿಂದಿನ ಉದಾಹರಣೆಯಲ್ಲಿ ಬೇರೆ ಲೇಖಕರ ಕೃತಿಯಲ್ಲಿ ಇರುವಂತಹ ವಿಚಾರಗಳನ್ನು ಒಬ್ಬ ಲೇಖಕ ತೆಗೆದುಕೊಂಡು ಅದನ್ನು ಬಳಸ್ಕೊಂಡಿರ್ತಾರೆ. ಈ ರೀಸೈಕಲ್ ಎನ್ನುವಂಥ ಪ್ಲೇಜಿಯರಿಸಮ್ನಲ್ಲಿ ತನ್ನದೇ ಹಿಂದಿನ ಪ್ರಕಟಣೆಯಿಂದ ಭಾಗಶಃ ಅಂಶಗಳನ್ನು ಪಡೆದುಕೊಂಡು ಅದನ್ನು ಉಲ್ಲೇಖಿಸದೆ ಹೊಸ ವಿಚಾರ ಅಂತ ತನ್ನ ಮುಂದಿನ ಪ್ರಕಟಣೆಯಲ್ಲಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ. ಹೈಬ್ರಿಡ್, ಹಿಂದೆ ಸೈಟ್ ಮಾಡಿರುವಂತಹ, ಹಿಂದೆ ಉಲ್ಲೇಖಿಸಿರುವಂತಹ ಮೂಲಗಳನ್ನು ಮತ್ತೆ ಉಲ್ಲೇಖ ಇಲ್ಲದೆ ತೆಗೆದುಕೊಂಡು, ಆ ವಿಷಯಗಳನ್ನು ತೆಗೆದುಕೊಂಡು ಆ ಪ್ಯಾಸೇಜಸ್ ಅಥವಾ ಪ್ಯಾರಾಗ್ರಾಫ್ಸ್ ಅಂತ ಏನು ಹೇಳ್ತೀವಿ ಅದನ್ನು ತನ್ನ ಲೇಖನದಲ್ಲಿ ಬಳಸಿಕೊಳ್ಳುವಂಥ ವಿಧಾನ ಹೈಬ್ರಿಡ್. ಅಂದರೆ ಒಂದು ಕಡೆ ಉಲ್ಲೇಖದ ಜೊತೆಗೆ ಇನ್ನೊಂದು ಕಡೆ ಉಲ್ಲೇಖ ಇಲ್ಲದೆ ಈ ರೀತಿ ಹೈಬ್ರಿಡ್ ಮಾಡುವಂಥ ಪ್ಲೇಜಿಯರಿಸಮ್ನ ಹೈಬ್ರಿಡ್ ಅಂತ ಹೇಳ್ತೀವಿ. ಮ್ಯಾಶಪ್ ಅಂತ ಹೇಳಿದ್ರೆ ಹಲವಾರು ಮೂಲಗಳಿಂದ ವಿಷಯವನ್ನು ತೆಗೆದುಕೊಂಡು ಅದನ್ನು ಮಿಕ್ಸ್ ಮಾಡುವಂಥ ಒಂದು ವಿಧಾನ. 404 ಎರರ್ ಅಂತ ಹೇಳಿದ್ರೆ ಈಗಾಗಲೇ ಅಸ್ತಿತ್ವದಲ್ಲಿ ಇಲ್ಲದಿರುವಂಥ, ಅಸ್ತಿತ್ವದಲ್ಲೇ ಇಲ್ಲದಿರುವಂಥ ಒಂದು ಮೂಲದ ಉಲ್ಲೇಖವನ್ನು ಕೊಟ್ಬಿಡೋದು. ಅಸ್ತಿತ್ವದಲ್ಲೇ ಇಲ್ಲದಿರುವಂಥ ಮೂಲದ ಉಲ್ಲೇಖವನ್ನು ಕೊಟ್ಟರೆ ಅದನ್ನು ವೆರಿಫೈ ಮಾಡುವ, ಅದನ್ನು ಪರಿಶೀಲಿಸುವ ಪ್ರಶ್ನೆಯೇ ಇಲ್ಲ. ಯಾಕೆಂತ ಹೇಳಿದ್ರೆ ಅಸ್ತಿತ್ವದಲ್ಲೇ ಇಲ್ಲ ಅದು, ಆದ್ದರಿಂದ ಕೃತಿಚೌರ್ಯದಿಂದ ನಾನು ತಪ್ಪಿಸ್ಕೊಳ್ಬಹುದು ಅನ್ನುವಂಥ ಒಂದು ತಂತ್ರ. ಆಗ್ರಿಗೇಟರ್, ಸೈಟೇಷನ್ ಕೂಡ ಇರುತ್ತೆ. ಈ ಇದೊಂದು ವಿಚಿತ್ರವಾದಂಥ ಸನ್ನಿವೇಶ. ಸೈಟೇಷನ್ ಕೊಟ್ಟಿರ್ತಾರೆ, ಪ್ರತಿಯೊಂದು ಅಂಶಕ್ಕೂ ಕೂಡ ಸೈಟೇಷನ್ ಕೊಟ್ಟಿರ್ತಾರೆ. ಆದರೆ ಅವರು ಉಲ್ಲೇಖ ನೀಡಿರುವಂತಹ ಮೂಲದಲ್ಲಿ ಇವರು ಇಲ್ಲಿ ಎರವಲು ಪಡೆದಿರುವಂತಹ ಅಂಶ ಇರೋದೇ ಇಲ್ಲ. ಅಂದರೆ ಉದ್ದೇಶಪೂರ್ವಕವಾಗಿ ತಪ್ಪು ಉಲ್ಲೇಖವನ್ನು ನೀಡುವಂತಹ ವಿಧಾನ, ಇದನ್ನು ನಾವು ಆಗ್ರಿಗೇಟರ್ ಅಂತ ಹೇಳ್ತೀವಿ. ಕೊನೆಯದಾಗಿ ರೀಟ್ವೀಟ್, ಅಂದರೆ ಪ್ಯಾರಾಫ್ರೇಸಿಂಗನ್ನು ಮಾಡದೆ ಒಂದೋ ಎರಡೋ ಪದಗಳನ್ನು ಬದಲಾಯಿಸಿ ಸೂಕ್ತವಾಗಿ ಮಾರ್ಪಾಡನ್ನು ಕೂಡ ಮಾಡದೆ ಸೈಟೇಷನ್ನ ಕೊಟ್ಟು ಯಥಾವತ್ತಾಗಿ ತೆಗೆದುಕೊಳ್ಳುವಂಥ ವಿಧಾನ. ಈ ರೀತಿಯ ವಿಧಾನವನ್ನು ಬಹಳ ಸಂಶೋಧಕರು ಲೇಖಕರು ಅನುಸರಿಸ್ತಾರೆ, ಅದು ಕೃತಿಚೌರ್ಯ ಅಂತ ಪರಿಗಣಿತವಾಗುತ್ತೆ. ಈ 10 ಬಗೆಯ ಕೃತಿಚೌರ್ಯದ ವಿಧಾನಗಳು ಟರ್ನಿಟಿನ್ ತಂತ್ರಾಂಶದ ವೆಬ್ಸೈಟ್ನಲ್ಲಿ ನೀಡಲಾಗಿರುವಂಥ ಪ್ಲೇಜಿಯರಿಸಮ್ ಸ್ಪೆಕ್ಟ್ರಮ್ ಎನ್ನುವ ಪುಟದಲ್ಲಿ ಇವೆ, ಅದನ್ನು ನೀವು ನೋಡಬಹುದು. ಇನ್ನು ಕೃತಿಚೌರ್ಯವನ್ನು ಪತ್ತೆ ಹಚ್ಚುವುದು, ಪ್ಲೇಜಿಯರಿಸಮ್ ಡಿಟೆಕ್ಷನ್ ಎಂದರೆ ಏನು, ಹೇಗೆ ಆಗುತ್ತೆ? ಒಂದು ಕೃತಿಯಲ್ಲಿ ಇರುವಂಥ ಕೃತಿಚೌರ್ಯದ ಅಂಶಗಳನ್ನು ಪತ್ತೆ ಹಚ್ಚುವ ಪ್ರಕ್ರಿಯೆಯನ್ನು ನಾವು ಪ್ಲೇಜಿಯರಿಸಮ್ ಡಿಟೆಕ್ಷನ್
ಅಂತ ಹೇಳ್ತೇವೆ. ಇದು ಮ್ಯಾನ್ಯುವಲ್ ಆಗಿ ಮಾಡಬಹುದು ಅಥವಾ ತಂತ್ರಾಂಶವನ್ನು ಕೂಡ ಬಳಸ್ಕೊಂಡು ಮಾಡಬಹುದು. ಇಂದಿನ ಯುಗವನ್ನು ನಾವು ಮಾಹಿತಿ ಸ್ಫೋಟ ಯುಗ ಅಂತ ಹೇಳ್ತೀವಿ. ದಿಸ್ ಇಸ್ ಏಜ್ ಆಫ್ ಇನ್ಫಾರ್ಮೇಶನ್ ಎಕ್ಸ್ಪ್ಲೋಷನ್. ದಿನೇ ದಿನೇ ಅಗಾಧ ಪ್ರಮಾಣದಲ್ಲಿ ಹೊಸ ಹೊಸ ಮಾಹಿತಿ ಸೃಷ್ಟಿಯಾಗ್ತಾ ಇದೆ ಮತ್ತು ಹಲವಾರು ಮೂಲಗಳಲ್ಲಿ ಮಾಹಿತಿ ಇರುತ್ತೆ, ಬಿಲಿಯನ್ ಗಟ್ಟಲೆ ಮೂಲಗಳಲ್ಲಿ ಇರುತ್ತೆ. ಆದ್ದರಿಂದ ನಾನು ಒಂದು ಸಣ್ಣ ಖಂಡಿಕೆ ಪ್ಯಾರಾಗ್ರಾಫನ್ನು ಕೊಟ್ಬಿಟ್ಟು ನೀವು ಇದನ್ನು ಮ್ಯಾನ್ಯುವಲ್ ಆಗಿ ಕೃತಿಚೌರ್ಯವನ್ನು ಇದೆಯೋ ಇಲ್ಲವೋ ಪತ್ತೆ ಹಚ್ಚಿ ಅಂತ ಹೇಳಿದ್ರೆ ನಿಮಗೆ ಇಡೀ ಜೀವಮಾನ ಪೂರ್ತಿ ಸಮಯ ಬೇಕಾಗಬಹುದು. ಅಷ್ಟು ಮಾಹಿತಿ ಮೂಲಗಳನ್ನು ನಾವು ಹೋಲಿಕೆ ಮಾಡಬೇಕಾಗುತ್ತೆ. ಆದ್ದರಿಂದ ಇಂದಿನ ದಿನಗಳಲ್ಲಿ ತಂತ್ರಾಂಶವನ್ನು ಬಳಸಿ ಕೃತಿಚೌರ್ಯವನ್ನು ಪತ್ತೆ ಹಚ್ಚುವ ಒಂದು ವಿಧಾನ ಹೆಚ್ಚು ಸಾಮಾನ್ಯ ಆಗ್ತಾ ಇದೆ, ಹೆಚ್ಚು ಜನಪ್ರಿಯ ಆಗಿದೆ. ಇದು ಮ್ಯಾನ್ಯುವಲ್ ಪ್ಲೇಜಿಯರಿಸಮ್ ಡಿಟೆಕ್ಷನ್ಗಿಂತ ಹೆಚ್ಚು ಪರಿಣಾಮಕಾರಿ ಅಂತ ಪರಿಗಣಿಸಲಾಗುತ್ತೆ. ಈಗ ಸಾಫ್ಟ್ವೇರ್ ಅಸಿಸ್ಟೆಡ್ ಪ್ಲೇಜಿಯರಿಸಮ್ ಡಿಟೆಕ್ಷನ್, ವೈಯಕ್ತಿಕವಾಗಿ ನನಗೆ ಈ ಹೆಸರಿನಲ್ಲೇ ಒಂದು ಅಭಿಪ್ರಾಯ ಭೇದ ಇದೆ. ಅಂದರೆ ಆ್ಯಂಟಿ ಪ್ಲೇಜಿಯರಿಸಮ್ ಸಾಫ್ಟ್ವೇರ್ ಎನ್ನುವ ಹೆಸರನ್ನು ತಾವು ಕೇಳಿರಬಹುದು. ಆ್ಯಂಟಿ ಪ್ಲೇಜಿಯರಿಸಮ್ ಸಾಫ್ಟ್ವೇರ್ ಎನ್ನುವ ಹೆಸರನ್ನು ಬಳಸೋದು ಅಷ್ಟು ಸೂಕ್ತ ಅಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ ಈ ಆ್ಯಂಟಿ ಪ್ಲೇಜಿಯರಿಸಮ್ ಸಾಫ್ಟ್ವೇರ್ ಎನ್ನುವ ಹೆಸರು ಹೇಗೆ ಚಾಲ್ತಿಯಲ್ಲಿ ಬಂದಿರಬಹುದು ಅಂದರೆ ಆ್ಯಂಟಿ ವೈರಸ್ ಸಾಫ್ಟ್ವೇರ್ ಎನ್ನುವ ತಂತ್ರಾಂಶ ಹೆಸರನ್ನು ಹೇಗೆ ಬಳಸ್ತೀವೋ ಹಾಗೆ ಆ್ಯಂಟಿ ಪ್ಲೇಜಿಯರಿಸಮ್ ಸಾಫ್ಟ್ವೇರ್ ಎನ್ನುವ ಹೆಸರು ಕೂಡ ಚಾಲ್ತಿಗೆ ಬಂದಿರಬಹುದು. ಆದರೆ ಆ್ಯಂಟಿ ವೈರಸ್ ಸಾಫ್ಟ್ವೇರಿನ ಕಾರ್ಯಗಳೇನು ಅಂತ ತಮಗೆ ಗೊತ್ತೇ ಇರುತ್ತೆ. ಒಂದು, ಈಗಾಗಲೇ ಒಂದು ಕಂಪ್ಯೂಟರ್ನಲ್ಲಿ ವೈರಸ್ ಇನ್ಫೆಕ್ಷನ್ ಆಗಿದ್ದಲ್ಲಿ ಅದನ್ನು ತೆಗೆಯುವಂತಹ ಒಂದು ಕ್ಷಮತೆ ಆ್ಯಂಟಿವೈರಸ್ ಸಾಫ್ಟ್ವೇರ್ಗೆ ಇರುತ್ತೆ. ಮತ್ತು ಎರಡನೇ ಲಕ್ಷಣ ಏನಂದರೆ ಮುಂದಿನ ದಿನಗಳಲ್ಲಿ ವೈರಸ್ ಇನ್ಫೆಕ್ಷನ್ ಆಗದ ಹಾಗೆ ತಡೆಗಟ್ಟುವ ಒಂದು ಸಾಮರ್ಥ್ಯವನ್ನು ಕೂಡ ಆ್ಯಂಟಿವೈರಸ್ ಸಾಫ್ಟ್ವೇರು ಒಳಗೊಂಡಿರುತ್ತೆ. ಆದರೆ ಈ ಸಾಫ್ಟ್ವೇರ್ ಆ್ಯಂಟಿ ಪ್ಲೇಜಿಯರಿಸಮ್ ಸಾಫ್ಟ್ವೇರ್ನಲ್ಲಿ ಈಗ ಒಂದು ಕೃತಿಯಲ್ಲಿ ಇರಬಹುದಾದ ಹೋಲಿಕೆಯನ್ನು ಪತ್ತೆ ಹಚ್ಚುವ ಸಾಮರ್ಥ್ಯ ಅಥವಾ ಲಕ್ಷಣ ಇರುತ್ತೆ ಹೊರತು ಪ್ಲೇಜಿಯರಿಸಮನ್ನು ತಡೆಗಟ್ಟುವಂತಹ ಸಾಮರ್ಥ್ಯ ಇದುವರೆಗೂ ಈ ತಂತ್ರಾಂಶಗಳಿಗೆ ಬಂದಿಲ್ಲ. ಆದ್ದರಿಂದ ಈ ಬಗೆಯ ತಂತ್ರಾಂಶವನ್ನು ನಾವು ಪ್ಲೇಜಿಯರಿಸಮ್ ಡಿಟೆಕ್ಷನ್ ಸಾಫ್ಟ್ವೇರ್ ಅಂತ ಹೆಸರಿಸುವುದು ಹೆಚ್ಚು ಸೂಕ್ತ ಹೊರತು ಆ್ಯಂಟಿ ಪ್ಲೇಜಿಯರಿಸಮ್ ಸಾಫ್ಟ್ವೇರ್ ಅಂತ ಕರೆಯುವುದು ಅಷ್ಟು ಸೂಕ್ತ ಅಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮುಂದುವರೆದು ಪ್ಲೇಜಿಯರಿಸಮ್ ಡಿಟೆಕ್ಷನ್ ಸಾಫ್ಟ್ವೇರ್ ಅನ್ನುವುದನ್ನು ಕೂಡ ನಾನು ಚಾಲೆಂಜ್ ಮಾಡ್ತೇನೆ, ಆ ಥರದ್ದು ಬಳಸೋದು ಸೂಕ್ತ ಅಲ್ಲ ಅಂತ. ಯಾಕೆ ಅಂದರೆ ಪ್ಲೇಜಿಯರಿಸಮ್ ಎಂದರೆ ಕೃತಿಚೌರ್ಯ ಅಂತಾಯಿತು. ಕೃತಿಚೌರ್ಯ ಅಂದರೆ ಅದೊಂದು ಬಗೆಯ ಆರೋಪ, ಆಪಾದನೆ. ಈ ತಂತ್ರಾಂಶಗಳು, ನಾನಿಲ್ಲಿ ಪಟ್ಟಿ ಮಾಡಿರುವ ಯಾವುದೇ ತಂತ್ರಾಂಶ ಹೋಲಿಕೆಯನ್ನು ನೀಡುತ್ತವೆ ಹೊರತು ಹೋಲಿಕೆ ಎಲ್ಲಿದೆ, ಎಷ್ಟು ಇದೆ ಪಠ್ಯದಲ್ಲಿ ಅನ್ನೋದನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆಯೇ ಹೊರತು ಒಂದು ಹೋಲಿಕೆ ಕೃತಿಚೌರ್ಯವೇ ಅಲ್ಲವೇ ಅನ್ನುವ ನಿರ್ಧರಿಸುವ ಸಾಮರ್ಥ್ಯವನ್ನು ಈ ತಂತ್ರಾಂಶ ಹೊಂದಿಲ್ಲ. ಅಂದರೆ ಅರ್ಥ, ಎಲ್ಲೆಲ್ಲಿ ಹೋಲಿಕೆ ಆಗಿದೆಯೋ ಅವುಗಳಲ್ಲಿ ಯಾವುದು ಕೃತಿಚೌರ್ಯ ಅನ್ನೋದನ್ನು ನಿರ್ಧರಿಸಬೇಕಾಗಿರುವುದು ಒಬ್ಬ ವ್ಯಕ್ತಿಯ ವಿವೇಚನೆಯಿಂದಾಗಿ ಹೊರತು ಕೇವಲ ಈ ತಂತ್ರಾಂಶ ತೋರಿಸುವ ಹೋಲಿಕೆ ಆಧಾರದ ಮೇಲೆ ಅಲ್ಲ ಅನ್ನುವುದು ನನ್ನ ಅಭಿಪ್ರಾಯ. ಆದ್ದರಿಂದ ಅತಿ ಸೂಕ್ತವಾದಂತಹ ಹೆಸರು ಅಂದರೆ ಈ ತಂತ್ರಾಂಶಗಳಿಗೆ ಅತಿ ಸೂಕ್ತವಾದ ಹೆಸರು ಅಂದರೆ ಸಿಮಿಲ್ಯಾರಿಟಿ ಡಿಟೆಕ್ಷನ್ ಸಾಫ್ಟ್ವೇರ್ ಅಂತ ಇದನ್ನು ಕರೆದರೆ ಹೆಚ್ಚು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಈಗ ಎರಡು ಮೂರು ಬಗೆಯ ವರ್ಗಗಳಿವೆ ಇದರಲ್ಲಿ. ಒಂದು, ದುಡ್ಡು ಕೊಟ್ಟು ನೀವು ಅದರ ಚಂದಾದಾರಿಕೆಯನ್ನು ಪಡೆದು ಅದನ್ನು ಬಳಸಬೇಕಾದಂತಹ ಕಮರ್ಷಿಯಲ್ ಪ್ಲೇಜಿಯರಿಸಮ್ ಡಿಟೆಕ್ಷನ್ ಸಾಫ್ಟ್ವೇರ್, ಅವುಗಳಲ್ಲಿ ನಾನು ಕೆಲವನ್ನು ಇಲ್ಲಿ ಪಟ್ಟಿ ಮಾಡಿದ್ದೇನೆ. ಟರ್ನಿಟಿನ್ ಬಹಳ ಪ್ರತಿಷ್ಠಿತವಾದ, ಅತಿ ಹೆಚ್ಚು ಕಾರ್ಯಕ್ಷಮತೆಯನ್ನು ಹೊಂದಿರುವಂತಹ ಒಂದು ಸಾಫ್ಟ್ವೇರ್ ಟರ್ನಿಟಿನ್. ಮತ್ತು ಇದೇ ಟರ್ನಿಟಿನ್ ಕಂಪನಿ ರೈಟ್ ಚೆಕ್ ಎನ್ನುವಂತಹ ಒಂದು ಸಾಫ್ಟ್ವೇರನ್ನು ಕೂಡ ಒದಗಿಸ್ತಾ ಇದೆ. ಅಷ್ಟೇ ಕಾರ್ಯಕ್ಷಮತೆಯನ್ನು ಹೊಂದಿರುವಂತಹ ಇನ್ನೊಂದು ತಂತ್ರಾಂಶ ಐಥೆಂಟಿಕೇಟ್. ಈ ಎರಡು ಕೂಡ ಬಹಳ
ಮುಂಚೂಣಿಯಲ್ಲಿ ಇರುವಂತಹ ತಂತ್ರಾಂಶಗಳು. ಜಗತ್ತಿನಾದ್ಯಂತ ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳು ಇವುಗಳನ್ನು ಬಳಸುತ್ತವೆ ಹೋಲಿಕೆಯನ್ನು ಕಂಡುಕೊಳ್ಳೋದಕ್ಕೆ. ಇನ್ನು ಭಾರತೀಯ ಸನ್ನಿವೇಶದಲ್ಲಿ ಭಾರತೀಯ ವಿಶ್ವವಿದ್ಯಾಲಯಗಳಿಗೆ ಇನ್ಫ್ಲಿಪ್ನೆಟ್ ನೀಡಿರುವಂಥ ಒಂದು ತಂತ್ರಾಂಶ ಊರ್ಕೊಂಡು, ಇದು ಮೂಲತಃ ಸ್ವೀಡನ್ ಮೂಲದ ಒಂದು ತಂತ್ರಾಂಶ. ಇದನ್ನು PhD ಮಹಾಪ್ರಬಂಧಗಳು ಮತ್ತು ಬೋಧಕರ ಸಂಶೋಧನಾರ್ಥಿಗಳ ಸಂಶೋಧನಾ ಲೇಖನಗಳಲ್ಲಿ ಹೋಲಿಕೆಯನ್ನು ಪತ್ತೆ ಹಚ್ಚೋದಕ್ಕೆ ಪ್ರಸ್ತುತ ಬಳಸಲಾಗ್ತಾ ಇದೆ ಇಂಡಿಯನ್ ಯೂನಿವರ್ಸಿಟೀಸ್ನಲ್ಲಿ. ಇದಲ್ಲದೆ ಡ್ರಿಲ್ ಬಿಟ್, ಪೇಪರ್ ರೇಟರ್, ಕಾಪಿಸ್ಕೇಪ್, ಗ್ರಾಮರ್ಲಿ, ಬ್ಲ್ಯಾಕ್ ಸ್ಕ್ಯಾನ್, ಈ ರೀತಿಯ ಹಲವಾರು ಕಮರ್ಷಿಯಲ್ ಸಿಮಿಲಾರಿಟಿ ಡಿಟೆಕ್ಷನ್ ಸಾಫ್ಟ್ವೇರ್ಗಳಿವೆ. ಉಚಿತವಾಗಿ ಇರುವಂತಹ ತಂತ್ರಾಂಶಗಳು ಇವೆ ಒಂದೆರಡು, ಪ್ಲೇಜಿಯರಿಸಮ್ ಚೆಕರ್ ಎಕ್ಸ್, ಡೆಸ್ಕ್ಟಾಪ್ ಪ್ಲೇಜಿಯರಿಸಮ್ ಚೆಕರ್ ಅಂತ. ಇವುಗಳು ಅಷ್ಟೇನು ಪರಿಣಾಮಕಾರಿ ಅಲ್ಲ. ಮತ್ತು ಓಪನ್ ಸೋರ್ಸ್ ಕೂಡ ಒಂದಿದೆ, ವೈಪರ್ ಅಂತ. ಇದು ಇದರ ಕೋಡ್ ಓಪನ್ ಸೋರ್ಸ್ ಆದರೂ ಕೂಡ ಇದರ ಸರ್ವೀಸನ್ನು ನೀವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ದುಡ್ಡು ಕೊಟ್ಟು ನೀವು ಸರ್ವೀಸನ್ನು ಪಡ್ಕೊಳ್ಬೇಕಾಗುತ್ತೆ. ನನ್ನ ಅಭಿಪ್ರಾಯದಲ್ಲಿ ಫ್ರೀ ಪ್ಲೇಜಿಯರಿಸಮ್ ಚೆಕರ್, ಫ್ರೀ ಸಿಮಿಲಾರಿಟಿ ಡಿಟೆಕ್ಷನ್ ಸಾಫ್ಟ್ವೇರ್ ಏನಿವೆ ಅವುಗಳ ಕಾರ್ಯಕ್ಷಮತೆಗೂ ಕಮರ್ಷಿಯಲ್ ಪ್ಲೇಜಿಯರಿಸಮ್ ಡಿಟೆಕ್ಷನ್ ಸಾಫ್ಟ್ವೇರಿನ ಕಾರ್ಯಕ್ಷಮತೆಗೂ ಅಜಗಜಾಂತರ ಇದೆ. ಹೋಲಿಕೆಯನ್ನು ಮಾಡೋದಕ್ಕೆ ಆಧಾರವಾಗಿ ಬಳಸುವಂತಹ ಡೇಟಾಬೇಸ್ ಏನಿದೆ, ಅಥವಾ ಕಾರ್ಪಸ್ ಆಫ್ ಸ್ಕಾಲರ್ಲಿ ಲಿಟ್ರೇಚರ್ ಅಂತ ಏನಿದೆ, ಅದರ ಆಧಾರದ ಮೇಲೆ ಎಷ್ಟು ಪರಿಣಾಮಕಾರಿ ಒಂದು ತಂತ್ರಾಂಶ ಅನ್ನೋದು ನಿರ್ಧಾರ ಆಗುತ್ತೆ. ಈ ಕಮರ್ಷಿಯಲ್ ಸಾಫ್ಟ್ವೇರ್ಗಳು ಏನು ಮಾಡುತ್ತವೆ, ವಿದ್ವತ್ಪೂರ್ಣ ವಿಷಯವನ್ನು, ವಿದ್ವತ್ಪೂರ್ಣ ನಿಯತಕಾಲಿಕೆಗಳನ್ನು, ವಿದ್ವತ್ಪೂರ್ಣ ಪ್ರಕಟಣೆಗಳನ್ನು ಮಾಡುವಂಥ ಪ್ರಕಾಶಕರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಅವುಗಳನ್ನು ಬಳಸಿಕೊಳ್ಳುವಂಥ ಒಂದು ಲೈಸೆನ್ಸನ್ನು, ಪರವಾನಗಿಯನ್ನು ಪಡ್ಕೊಂಡಿರುತ್ತವೆ. ಆದ್ದರಿಂದ ಕಮರ್ಷಿಯಲ್ ಸಾಫ್ಟ್ವೇರ್ಗಳನ್ನು ಬಳಸೋದು ಇಂದಿನ ಪರಿಸ್ಥಿತಿಯಲ್ಲಿ ಹೆಚ್ಚು ಉತ್ತಮ, ಹೆಚ್ಚು ಪರಿಣಾಮಕಾರಿ ಅನ್ನೋದು ನನ್ನ ಅಭಿಪ್ರಾಯ. ಸಾಫ್ಟ್ವೇರ್ ಅಲ್ಲದೆ ನೀವು ಆನ್ಲೈನ್ ಪ್ಲೇಜಿಯರಿಸಮ್ ಡಿಟೆಕ್ಷನ್ ಸರ್ವಿಸಸ್ಗಳನ್ನು ಕೂಡ ಬಳಸಬಹುದು. ಅಂದರೆ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅಲ್ಲಿ ನಿಮ್ಮ ಪಠ್ಯವನ್ನು ಹಾಕಿ ಹೋಲಿಕೆಯನ್ನು ಮಾಡಿ ನೋಡುವಂಥ ಸೇವೆಯನ್ನು ಒದಗಿಸುವಂಥ ಸರ್ವಿಸಸ್ ಇವೆ. ಅವುಗಳಲ್ಲಿ ಕೆಲವುದನ್ನು ನಾನು ಈ ಸ್ಲೈಡ್ ಮೇಲೆ ಹಾಕಿದ್ದೇನೆ, ಪಟ್ಟಿ ಮಾಡಿದ್ದೇನೆ, ನೀವು ನೋಡಬಹುದು. ಇದರಲ್ಲಿ ಯಾವುದಾದರೂ ಬಳಸಬಹುದು. ಇವುಗಳು ಕೂಡ ಉಚಿತವಾಗಿರೋದ್ರಿಂದ ಇವುಗಳಲ್ಲಿ ಒಂದೋ ಪದಗಳ ಮಿತಿ ಇರುತ್ತೆ, ಅಂದರೆ ವರ್ಡ್ ಲಿಮಿಟ್ ಇರುತ್ತೆ, ಅಥವಾ ಫೀಚರ್ಸ್ನಲ್ಲಿ ಕೆಲವು ಲಿಮಿಟೇಷನ್ಸ್ ಇರುತ್ತೆ. ಇನ್ನು UGC ಪ್ಲೇಜಿಯರಿಸಮನ್ನು ತಡೆಗಟ್ಟೋದ್ರಲ್ಲಿ ಯಾವ ರೀತಿಯ ಕ್ರಮವನ್ನು ಕೈಗೊಂಡಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಗಮನವನ್ನು ಸೆಳೆಯೋದಕ್ಕೆ ಇಷ್ಟಪಡ್ತೇನೆ. 2017 September 1 ಒಂದು ಪಬ್ಲಿಕ್ ನೋಟಿಸನ್ನು UGC ಕೊಟ್ಟಿತ್ತು. ನಾವು ಒಂದು ಕರಡು ರೆಗ್ಯುಲೇಷನನ್ನು ಈಗ ಅಪ್ಲೋಡ್ ಮಾಡಿದ್ದೇವೆ, ಸಾರ್ವಜನಿಕರು ಅದನ್ನು ಓದಿ ತಮ್ಮ ಅಭಿಪ್ರಾಯವನ್ನು ಕೊಡಬಹುದು ಅಂತ ಒಂದು ಪಬ್ಲಿಕ್ ನೋಟಿಸನ್ನು ಮಾಡಿತ್ತು. ಅದು ಎಲ್ಲ ಅಭಿಪ್ರಾಯವನ್ನು ಪರಿಗಣಿಸಿ 2018 July 23 ಭಾರತದ ರಾಜ್ಯಪತ್ರದಲ್ಲಿ, ಗೆಸೆಟ್ನಲ್ಲಿ ಒಂದು ವಿನಿಯಮವನ್ನು ಪ್ರಕಟಿಸಲಾಯಿತು. ದೀಸ್ ರೆಗ್ಯುಲೇಷನ್ಸ್ ಆರ್ ಕಾಲ್ಡ್ UGC ಪ್ರಮೋಷನ್ ಆಫ್ ಅಕಾಡೆಮಿಕ್ ಇಂಟಿಗ್ರಿಟಿ ಆ್ಯಂಡ್ ಪ್ರಿವೆನ್ಷನ್ ಆಫ್ ಪ್ಲೇಜರಿಸಮ್ ಇನ್ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ರೆಗ್ಯುಲೇಷನ್ಸ್ 2018. ಇದು UGC ರೆಕಗ್ನೈಸ್ ಮಾಡಿರುವಂತಹ ಪ್ರತಿಯೊಂದು ವಿಶ್ವವಿದ್ಯಾಲಯಕ್ಕೆ ಅನ್ವಯಿಸುತ್ತೆ. ಇದನ್ನು ನಾವು ತಿಳ್ಕೊಂಡಿರಬೇಕು. ಇದರಲ್ಲಿರುವಂತಹ ಪ್ರಮುಖ ಅಂಶಗಳನ್ನು ಮಾತ್ರ ನಾನು ತೋರಿಸ್ತೇನೆ. ಇನ್ನು ಕೆಲವೇ ನಿಮಿಷಗಳು ನನಗೆ ಇರೋದ್ರಿಂದ ನಾನು ಸ್ವಲ್ಪ ಕ್ವಿಕ್ ಆಗಿ ನಿಮಗೆ ಇದನ್ನು ತೋರಿಸ್ತೇನೆ. ಇದರಲ್ಲಿ ಪ್ಲೇಜಿಯರಿಸಮ್ ಕೃತಿಚೌರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಗುರುತಿಸಲಾಗಿದೆ. 10% ವರೆಗೆ ಅಂತ ಸಿಮಿಲ್ಸ್, ಇದನ್ನ ಲೆವೆಲ್ 0 ಅಂತ ಹೇಳ್ತೀವಿ. ಏನು ದಂಡ ಇರೋದಿಲ್ಲ. ಲೆವೆಲ್ 1 10ಕ್ಕಿಂತ ಹೆಚ್ಚು, 40% ಕಡಿಮೆ ಇರುವಂತದ್ದು ಲೆವೆಲ್ ಪ್ಲೇಜಿಯರಿಸಮ್ ಆಗುತ್ತೆ. 40ಕ್ಕಿಂತ ಹೆಚ್ಚು, 60
ಕ್ಕಿಂತ ಕಡಿಮೆ ಇರುವಂತದ್ದು ಲೆವೆಲ್ ಲೆವೆಲ್ ತ್ರೀ 60% ಗಿಂತ ಹೆಚ್ಚು ಹೋಲಿಕೆ ಹೈಯೆಸ್ಟ್ ಲೆವೆಲ್ ಆಫ್ ಅಂಶ ಥೀಸಿಸ್ ಹಂತಗಳಲ್ಲಿ ಆಗುವಂತಹ ಅಂದ್ರೆ ನಿರೂಪಿತವಾಗುವ ಕೃತಿ ಚೌರ್ಯಕ್ಕೆ ದಂಡ ಇದೆ ಮತ್ತು ಶಿಸ್ತು ಕ್ರಮ ಕೂಡ ಇದೆ ಡಿಸಿಪ್ಲಿನರಿ ಆಕ್ಷನ್ ಕೂಡ ಇದೆ ನೀವಿಲ್ಲಿ ನೋಡಬಹುದು 10%ಗಿಂತ ಹೆಚ್ಚು 40%ಗಿಂತ ಕಡಿಮೆ ಆದರೆ 6 ತಿಂಗಳ ಅವಧಿಯಲ್ಲಿ ನೀವು ನಿಮ್ಮ ಥೀಸಿಸ್ ಅಥವಾ ಡಿಸರ್ಟೇಷನ್ನ ಮರುಸಲ್ಲಿಸಿ ಅಂತ ಒಂದು ಆದೇಶವನ್ನು ನಿಮ್ಮ ವಿಶ್ವವಿದ್ಯಾಲಯ ಕೊಡಬಹುದು ನಿಮಗೆ 6 ತಿಂಗಳ ವಿಳಂಬ ಆಗುತ್ತೆ ಗರಿಷ್ಠ 40-60% ಅನ್ನೋದಾದರೆ ನಿಮ್ಮನ್ನ ಡಿಬಾರ್ ಕೂಡ ಮಾಡಬಹುದು 1 ವರ್ಷದವರೆಗೆ ನಿಮ್ಮ ಮೇಲೆ ನಿಷೇಧವನ್ನು ಹೇರಬಹುದು ನೀವು ನಿಮ್ಮ ಮಹಾಪ್ರಬಂಧವನ್ನು ಸಲ್ಲಿಸುವ ಹಾಗಿಲ್ಲ ನಿಮ್ಮನ್ನು ನಿಷೇಧಿಸಲಾಗಿದೆ 60%ಗಿಂತ ಹೆಚ್ಚು ಪ್ಲೇಜಿಯಿಸಂನಲ್ಲಿ ತೊಡಗಿದ್ದಲ್ಲಿ ಅದು ನಿರೂಪಿತವಾದಲ್ಲಿ ಅವರ ನೋಂದಣಿ PhD ನೋಂದಣಿಯನ್ನೇ ರದ್ದುಪಡಿಸುವಂತಹ ಶಿಸ್ತು ಕ್ರಮವನ್ನು ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯ ಕೈಗೊಳ್ಳಬಹುದು ಇನ್ನು ರಿಸರ್ಚ್ ಪಬ್ಲಿಕೇಶನ್ಸ್ ಆರ್ಟಿಕಲ್ಸ್ ಕಾನ್ಫರೆನ್ಸ್ ಪೇಪರ್ಸ್ ಇದಕ್ಕೆಲ್ಲ ಬೇರೆ ರೀತಿಯ ಪೆನಾಲ್ಟೀಸ್ ಇದೆ ಪ್ಲೇಜಿಯರಿಸಮ್ಗೆ ಅದನ್ನು ನೀವು ಇಲ್ಲಿ ಓದ್ಕೊಳ್ಬಹುದು ಕೆಲವು ಅಪವಾದಗಳು ಕೂಡ ಇದೆ ಅಂದರೆ ಎಕ್ಸ್ಕ್ಲೂಷನ್ಸ್ ಇದೆ ಯಾವುದನ್ನ ಪ್ಲೇಜಿಯರಿಸಮ್ ಅಂತ ಕನ್ಸಿಡರ್ ಮಾಡಲ್ಲ ಈ ರೆಗ್ಯುಲೇಷನ್ಸ್ನಲ್ಲಿ ಅನ್ನೋದಕ್ಕೆ ನೀವು ಸ್ಪಷ್ಟವಾಗಿ ಸೈಟೇಷನ್ ಕೊಟ್ಟಿರುವಂತಹ ಯಾವುದೇ ಭಾಗವನ್ನು ಪ್ಲೇಜಿಯರಿಸಮ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಮತ್ತು ನಿಮ್ಮ ಆಕರಗಳ ಪಟ್ಟಿ ಗ್ರಂಥಋಣ ಟೇಬಲ್ ಆಫ್ ಕಂಟೆಂಟ್ಸ್ ಪ್ರಿಫೇಸ್ ಅಕ್ನಾಲ ಮುನ್ನುಡಿ ಇದೆಲ್ಲ ಮತ್ತು ಕೃತಜ್ಞತಾ ನುಡಿಗಳು ಇದನ್ನೆಲ್ಲ ಯಾವುದನ್ನು ಕೂಡ ಪ್ಲೇಜಿಯರಿಸಮ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಮತ್ತು ಎಲ್ಲ ಸಾಮಾನ್ಯವಾಗಿ ಬಳಸಲ್ಪಡುವಂತಹ ಪದಗಳು ಕಾನೂನುಗಳು ನಿಯಮಗಳು ಮತ್ತು ಚಿಹ್ನೆಗಳು ಈಕ್ವೇಷನ್ಸ್ ಇವುಗಳನ್ನೆಲ್ಲ ಪ್ಲೇಜಿಯರಿಸಮ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಅದು ಅಲ್ಲದೆ ಸಾಮಾನ್ಯವಾಗಿ ಇರುವಂತಹ ಸಾಮಾನ್ಯ ಜ್ಞಾನ ಅಂತ ಪರಿಗಣಿತವಾಗುವಂತಹ ಯಾವುದೇ ವಿಷಯವನ್ನ ನೀವು 14 ಪದಗಳವರೆಗೆ ಸತತವಾಗಿ ನೀವು ಬಳಸ್ಕೊಂಡ್ರೂ ಕೂಡ ಅದನ್ನ ಪ್ಲೇಜಿಯರಿಸಮ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಉದಾಹರಣೆಗೆ ಮಹಾತ್ಮ ಗಾಂಧಿ ಅವರು 2 ಅಕ್ಟೋಬರ್ 1869 ಗುಜರಾತಿನ ಪೋರಬಂದರಿನಲ್ಲಿ ಜನಿಸಿದರು ಅನ್ನುವ ಒಂದು ವಾಕ್ಯವನ್ನ ನೀವು ನಿಮ್ಮ ಲೇಖನದಲ್ಲಿ ಬಳಸಿಕೊಂಡರೆ ಅದು ಸಾಮಾನ್ಯ ಜ್ಞಾನ ಅಂತ ಪರಿಗಣಿತವಾಗುತ್ತೆ ಆದ್ದರಿಂದ ಇಂಥ ವಾಕ್ಯಗಳನ್ನು ನಾವು ಮುಕ್ತವಾಗಿ ಬಳಸ್ಕೊಳ್ಬಹುದು ಇದನ್ನು ನಾವು ಕೃತಿಚೌರ್ಯ ಅಂತ ಪರಿಗಣಿಸಲಾಗೋದಿಲ್ಲ ಈ ಒಂದು ರೆಗ್ಯುಲೇಷನ್ನ ಅಡಿಯಲ್ಲಿ ಪ್ರತಿಯೊಂದು ವಿಶ್ವವಿದ್ಯಾಲಯ ಈ ಒಂದು ರೆಗ್ಯುಲೇಷನ್ನ ಅಳವಡಿಸಿಕೊಂಡು ತಾನು ಅಧಿಸೂಚನೆ ಹೊರಡಿಸಬೇಕಾಗುತ್ತೆ ಈ ನಿಟ್ಟಿನಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯ ಬಹಳ ಬೇಗ ಇದನ್ನು ಮಾಡಿದೆ PhD ಮಹಾಪ್ರಬಂಧದಲ್ಲಿ ಕೃತಿಚೌರ್ಯ ತಪಾಸಣೆ ಸಂಬಂಧಪಟ್ಟ ಹಾಗೆ UGC ರೆಗ್ಯುಲೇಷನ್ನಲ್ಲಿ ಇರುವಂತಹ ಹಂತಗಳನ್ನೇ ಯಥಾವತ್ತಾಗಿ ತೆಗೆದುಕೊಂಡು ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಎಲ್ಲ ಸಂಶೋಧನಾರ್ಥಿಗಳು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಪ್ಲೇಜಿಯರಿಸಮ್ ಡಿಟೆಕ್ಷನ್ ಮಾಡಿಸಬೇಕಾಗುತ್ತೆ ಅಲ್ಲಿ ಬರುವಂತಹ ಪ್ಲೇಜಿಯರಿಸಮ್ನ ಮಿತಿ ಏನಿದೆ ಅದರ ಆಧಾರದ ಮೇಲೆ ಈ ಶಿಸ್ತು ಕ್ರಮಗಳನ್ನು ಅಧಿಸೂಚಿಸಲಾಗಿದೆ ಇದಲ್ಲದೆ ಪ್ರತಿಯೊಬ್ಬ ಟೀಚರ್ಗೆ ಕೂಡ ಉರ್ಕುಂಡ್ ಸಾಫ್ಟ್ವೇರ್ಗೆ ಇಂಡಿವಿಜುವಲ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಕೊಡಲಾಗಿದೆ ನಾನು ಒಬ್ಬ ತುಮಕೂರು ವಿಶ್ವವಿದ್ಯಾಲಯದ ಬೋಧಕನಾಗಿ ನಾನು ಸಿದ್ಧಪಡಿಸಿರುವಂತಹ ಯಾವುದೇ ಲೇಖನವನ್ನು ನಾನೇ ಸ್ವಂತವಾಗಿ ಪ್ಲೇಜಿಯರಿಸಮ್ ಅಥವಾ ಸಿಮಿಲ್ಯಾರಿಟಿಯನ್ನು ಪರಿಶೀಲಿಸಿಕೊಂಡು ಅದನ್ನು ಮತ್ತೆ ಮತ್ತೆ ನಾನು ಪರಿಷ್ಕರಿಸುವಂತಹ ಪ್ರಯತ್ನವನ್ನು ಮಾಡಬಹುದು ತನ್ಮೂಲಕ ನನ್ನ ಬರವಣಿಗೆಯನ್ನು ನಾನು ಸುಧಾರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬಹುದು ಆ ಅವಕಾಶವನ್ನು ತುಮಕೂರು ವಿಶ್ವವಿದ್ಯಾಲಯ ಕೊಟ್ಟಿದೆ ಕೊನೆಯದಾಗಿ ಪ್ಲೇಜಿಯರಿಸಮನ್ನ ತಡೆಗಟ್ಟೋದಕ್ಕೆ ಅದರಿಂದ ದೂರ ಇರೋದಕ್ಕೆ ನಾವು ಪಾಲಿಸಬೇಕಾದಂತಹ ಕೆಲವು ವಿಧಾನಗಳು ಅಥವಾ ತಂತ್ರಗಳು ಏನು ಅನ್ನೋದನ್ನು ಕ್ಷಿಪ್ರವಾಗಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಸೈಟಿಂಗ್ ಅಂಡ್ ರೆಫರೆನ್ಸಿಂಗ್ ಸ್ಟ್ಯಾಂಡರ್ಡ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದಿರುವಂತಹ ಸೈಟೇಷನ್ ಸ್ಟೈಲ್ಸ್ ಏನಿವೆ ಅವುಗಳಲ್ಲಿ ನಿಮ್ಮ ವಿಷಯ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಬಳಸುವಂತಹ ಸೈಟೇಷನ್ ಸ್ಟೈಲನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಪಾಲಿಸುವಂಥದ್ದು ಬಹುಮುಖ್ಯವಾದಂತಹ ವಿಧಾನ ಉದಾಹರಣೆಗೆ ಸಾಮಾಜಿಕ ವಿಜ್ಞಾನಗಳಲ್ಲಿ ಬಳಸಲ್ಪಡುವಂತಹ ಅತಿ ಸಾಮಾನ್ಯವಾಗಿ ಬಳಸಲ್ಪಡುವಂತಹ ಸೈಟೇಷನ್ ಸ್ಟೈಲ್ ಅಂದರೆ ಅಮೆರಿಕನ್ ಸೈಕಲಾಜಿಕಲ್ ಅಸೋಸಿಯೇಷನ್ ಸ್ಟೈಲ್ APA ಸ್ಟೈಲ್
ಭಾಷಾ ವಿಜ್ಞಾನಗಳು ಹ್ಯೂಮ್ಯಾನಿಟೀಸ್ನಲ್ಲಿ ಲ್ಯಾಂಗ್ವೇಜಸ್ನಲ್ಲಿ ಬಳಸಿರುವಂತಹ ಸೈಟೇಷನ್ ಸ್ಟೈಲ್ ಅಂದರೆ ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್ ಸ್ಟೈಲ್. ಈಗ ಹೊಸದಾಗಿ ಹ್ಯುಮ್ಯಾನಿಟೀಸ್ ಮಾನವಿಕ ವಿಜ್ಞಾನಗಳಿಗೆ ಅಂದರೆ ಲಿಬರಲ್ ಆರ್ಟ್ಸ್, ಮ್ಯೂಸಿಕ್ ಈ ರೀತಿಯ ವಿಷಯಗಳಿಗೆ ಒಂದು ಹೊಸದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈಟೇಷನ್ ಸ್ಟೈಲ್ ಬಂದಿದೆ, ಅದನ್ನು ನಾವು ಮಾಡರ್ನ್ ಹ್ಯುಮ್ಯಾನಿಟೀಸ್ ರಿಸರ್ಚ್ ಅಸೋಸಿಯೇಷನ್ ಸ್ಟೈಲ್, MHRAS ಸ್ಟೈಲ್ ಅಂತ ಹೇಳ್ತೀವಿ. ಇನ್ನು ಬಯೋಮೆಡಿಕಲ್ ಸೈನ್ಸಸ್, ಮೆಡಿಕಲ್ ಸೈನ್ಸಸ್ಗೆ ಇನ್ ಜನರಲ್ ವ್ಯಾಂಕೋವರ್ ಸ್ಟೈಲ್ ಇದೆ. ಹೀಗೆ ಹಲವಾರು ವಿಷಯ ಕ್ಷೇತ್ರಗಳಿಗೆ ಹಲವಾರು ಸ್ಟೈಲ್ಸ್ ಇವೆ, ಅವುಗಳನ್ನು ಅರ್ಥ ಮಾಡಿಕೊಂಡು ಬಳಸಿಕೊಳ್ಳುವುದು ಒಂದು ತಂತ್ರ. ಎರಡನೆಯದು, ಕೊಟೇಷನ್ಸನ್ನು ನೀವು ಬಳಸಿದಲ್ಲಿ ಸೈಟೇಷನ್ಸನ್ನು ನೀವು ನಿಶ್ಚಿತವಾಗಿ ಕೊಡಲೇಬೇಕಾಗುತ್ತೆ. ಮೂರನೆಯದು, ನೀವು ಕೊಟೇಷನ್ಸನ್ನು ಬಳಸ್ತಾ ಇಲ್ಲ ಆದರೆ ಒಂದು ಐಡಿಯಾ ಅಥವಾ ಒಂದು ಕಾನ್ಸೆಪ್ಟನ್ನು ಬೇರೆ ಮೂಲದಿಂದ ಎರವಲು ಪಡ್ಕೊಂಡು ನಿಮ್ಮದೇ ಪದಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದರೂ ಕೂಡ ಮೂಲವನ್ನು ಉಲ್ಲೇಖಿಸಲೇಬೇಕು. ನಾಲ್ಕನೆಯದು, ನನ್ನದೇ ಪದಗಳಲ್ಲಿ ನಾನು ಪ್ರತಿ ಪದವನ್ನು ಬದಲಾಯಿಸಿ ನಾನು ಬರೆದಿದ್ದೇನೆ, ವ್ಯಕ್ತಪಡಿಸಿದ್ದೇನೆ ಅನ್ನುವ ಸಂದರ್ಭದಲ್ಲೂ ಕೂಡ ಉಲ್ಲೇಖವನ್ನು ನೀಡಬೇಕು. ಐದನೆಯದು, ನೀವು ಸಿದ್ಧಪಡಿಸುವ ಪ್ರತಿಯೊಂದು ಲೇಖನದ ಸಿಮಿಲ್ಯಾರಿಟಿಯನ್ನು ಸಾಫ್ಟ್ವೇರ್ ಮುಖಾಂತರ ನೀವು ಪ್ರಕಟಣೆಗೆ ನೀಡುವ ಮುನ್ನವೇ ಚೆಕ್ ಮಾಡಿಕೊಂಡು ನಂತರ ಪ್ರಕಟಣೆಗೆ ನೀಡಬೇಕು. ಕೊನೆಯದು, ಬಹುಮುಖ್ಯವಾದ್ದು, ಬರವಣಿಗೆಯನ್ನು ಪ್ರಾಕ್ಟೀಸ್ ಮಾಡಬೇಕು, ಬರವಣಿಗೆಯನ್ನು ಅಭ್ಯಾಸ ಮಾಡಬೇಕು. ನಿಮ್ಮ ಪದ ಭಂಡಾರ ವೊಕ್ಯಾಬುಲರಿಯನ್ನು ನೀವು ಶ್ರೀಮಂತಗೊಳಿಸಿಕೊಳ್ಳುವಂಥ ಒಂದು ವಿಧಾನ ಅಂದರೆ ನೀವು ಬರವಣಿಗೆಯಲ್ಲಿ ತೊಡಗಿಕೊಳ್ಳಬೇಕು. ತೊಡಗಿಕೊಂಡು ಶ್ರಮಪಟ್ಟು ಬರವಣಿಗೆಯನ್ನು ಮಾಡಿ ಅದರ ಜೊತೆಗೆ ಆರೋಗ್ಯಕರವಾದಂಥ ಸೈಟಿಂಗ್ ಕಲ್ಚರನ್ನು ನೀವು ಬೆಳೆಸ್ಕೋಬೇಕಾಗತ್ತೆ. ಇದಿಷ್ಟು ಪ್ಲೇಜಿಯರಿಸಮನ್ನು ನೀವು ಅವಾಯ್ಡ್ ಮಾಡುವುದಕ್ಕೆ ಅನುಸರಿಸಬಹುದಾದಂಥ ತಂತ್ರಗಳು. ಇಷ್ಟನ್ನು ಹೇಳಿ ನಾನು ನನ್ನ ಈ ಒಂದು ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ದಲ್ಲಿ ನೀವು ಪ್ರಶ್ನೆಗಳನ್ನು ಕೇಳಬಹುದು, ನಾನು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಧನ್ಯವಾದಗಳು. ಸಮಯ ಒಂದೆರಡು ನಿಮಿಷ ಸಮಯ ಇದೆ ಅನ್ನೋ ಹಾಗಿದ್ದರೆ, ಸಿಮಿಲ್ಯಾರಿಟಿ ರಿಪೋರ್ಟ್ ಹೇಗಿರುತ್ತೆ ಅಂದರೆ ಒಂದು ಲೇಖನವನ್ನು ನೀವು ತಂತ್ರಾಂಶಕ್ಕೆ ಫೀಡ್ ಮಾಡಿ ಅದು ಹೋಲಿಕೆಯನ್ನು ತೆಗೆದು ನಿಮಗೆ ತೋರಿಸುವಂಥ ರೀತಿ ಹೇಗಿರುತ್ತೆ ಅನ್ನೋದನ್ನು ನಾನು ತೋರಿಸಬಲ್ಲೆ. ಅದು ಒಂದೆರಡು ನಿಮಿಷ ಇದೆ ಅಂತ ನೀವು ನನಗೆ ಹೇಳಿದ್ರೆ ಅದನ್ನು ನಾನು ತೋರಿಸ್ತೀನಿ. ಡಾಕ್ಟರ್ ರೂಪೇಶ್, ರೂಪೇಶ್ ಸರ್, ಯಾ ಯು ಕ್ಯಾನ್ ಟೇಕ್ ಟೂ ಮೋರ್ ಮಿನಿಟ್ಸ್ ಸರ್ ಪ್ಲೀಸ್. ಯಾ, ಥ್ಯಾಂಕ್ ಯು. ಸೊ ಐ ವಿಲ್ ಸ್ಟಾಪ್ ಶೇರಿಂಗ್ ದಿಸ್ ಪ್ರೆಸೆಂಟೇಷನ್ ಅಂಡ್ ಐ ವಿಲ್ ಶೋ ಯು ಟೂ ಡಾಕ್ಯುಮೆಂಟ್ಸ್. ಒನ್ One is using Urkund software and the other is same document using Turnitin software. ಈಗ ಒಂದು ಸಂಶೋಧನಾ ಲೇಖನದ ಒಂದು ಕರಡನ್ನು ಸಿದ್ಧಪಡಿಸಿ ಅದನ್ನು ಉರ್ಕುಂಡ್ ಸಾಫ್ಟ್ವೇರ್ಗೆ ನಾವು ಫೀಡ್ ಮಾಡಿದಾಗ ಅದು ಕೊಟ್ಟಂತಹ ಫಲಿತಾಂಶ ಏನು, ಅದೇ ಲೇಖನವನ್ನು ಟರ್ನಿಟಿನ್ ಸಾಫ್ಟ್ವೇರ್ಗೆ ಫೀಡ್ ಮಾಡಿದಾಗ ಅದು ಕೊಟ್ಟಂತಹ ಫಲಿತಾಂಶ ಏನು ಅನ್ನೋದನ್ನು ನಿಮಗೆ ನಾನು ತೋರಿಸ್ತೇನೆ. ಮೊದಲನೇದಾಗಿ ಉರ್ಕುಂಡ್ ಸಾಫ್ಟ್ವೇರನ್ನು ನೋಡೋಣ. ಹೇಗೆ ಒಂದು ಉರ್ಕುಂಡ್ ಸಾಫ್ಟ್ವೇರ್ನಲ್ಲಿ ಸಿಮಿಲ್ಯಾರಿಟಿ ರಿಪೋರ್ಟ್ ಹೇಗಿರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಯಾವುದೇ ತಂತ್ರಾಂಶ ಪ್ಲೇಜಿಯರಿಸಮ್ ಡಿಟೆಕ್ಷನ್ ರಿಪೋರ್ಟ್ ಅನ್ನುವಂಥ ಹೆಸರನ್ನು ಬಳಸೋದಿಲ್ಲ. ಪ್ಲೇಜಿಯರಿಸಮ್ ಅನ್ನುವ ಪದವೇ ಎಲ್ಲೂ ಕೂಡ ಬರೋದಿಲ್ಲ. ಸಿಮಿಲ್ಯಾರಿಟಿ ಎನ್ನುವ ಪದ ಮಾತ್ರ ಬರುತ್ತೆ. ಈಗ ನೋಡೋಣ. ಈಗ ತಮಗೆ ಸ್ಕ್ರೀನ್ ಮೇಲೆ PDF ಫೈಲ್ ಕಾಣಿಸ್ತಾ ಇದೆಯಾ? Somebody please confirm. Can you see the PDF file on screen? ಕಾಣಿಸ್ತಾ ಇದೆ. ಓಕೆ. ಈಗ ನೀವು ನೋಡ್ತಾ ಇದ್ದೀರಾ ಉರ್ಕುಂಡ್ ಅನಾಲಿಸಿಸ್ ರಿಸಲ್ಟ್ ಅಂತ ತೋರಿಸ್ತಾ ಇದೆ. ನಾನು ಇನ್ಪುಟ್ ಮಾಡಿರುವಂತಹ ಡಾಕ್ಯುಮೆಂಟಿನ ಹೆಸರು ಮತ್ತು ಯಾರು ಇನ್ಪುಟ್ ಮಾಡಿದ್ದು, ಯಾವತ್ತು, ಎಷ್ಟು ಟೈಮ್ಗೆ ಮತ್ತು ಸಿಗ್ನಿಫಿಕೆನ್ಸ್, ಎಷ್ಟು ಹೋಲಿಕೆ ಒಟ್ಟಾರೆಯಾಗಿ ಕಂಡು ಬಂದಿದೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ನಾನು ಬೇಕಾದ್ರೆ ಸ್ವಲ್ಪ ಜೂಮ್ ಮಾಡ್ತೀನಿ ಅದನ್ನು.
10% ಅನ್ನೋದು ನಿಮಗಿಲ್ಲಿ ಕಾಣ್ತಾ ಇದೆ. 10% ಒಟ್ಟಾರೆಯಾಗಿ ಈ ಇಡೀ ಲೇಖನದಲ್ಲಿ ಸಿಮಿಲಾರಿಟಿ ಬಂದಿದೆ. ಮತ್ತು ಈ ಲೇಖನದಲ್ಲಿ ಇರುವಂತಹ ವಿಷಯಗಳನ್ನೇ ಹೋಲುವಂತಹ ವಿಷಯಗಳು ಯಾವ ಮೂಲಗಳಲ್ಲಿ ಇವೆ, ಕಂಡು ಬಂದಿವೆ ಅನ್ನೋದರ ಸೋರ್ಸಸ್ ಲಿಸ್ಟ್ ಇದನ್ನ ತೋರಿಸ್ತಾ ಇದೆ. ಯಾವ ಯಾವ ಭಾಗದಲ್ಲಿ ಎಷ್ಟೆಷ್ಟು ಹೋಲಿಕೆ ಬಂದಿದೆ ಅನ್ನೋದು ಮುಂದೆ ಇರುತ್ತೆ, ಅದನ್ನ ನಿಮಗೆ ತೋರಿಸ್ತೀನಿ. ನಾನು ಸ್ಕ್ರಾಲ್ ಮಾಡ್ತೀನಿ, ನೀವು ನೋಡ್ಬೋದು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಈ ಸೋರ್ಸ್ ಫಾರ್ ಎಕ್ಸಾಂಪಲ್ ಬ್ಲಾಗ್ ಡಾಟ್ jrtdd.com, ಇದರಲ್ಲಿ ಇಷ್ಟು ಈ ಕೇಸರಿ ಬಣ್ಣದಲ್ಲಿ ಮಾರ್ಕ್ ಮಾಡಿರುವಂತಹ ಇಷ್ಟು ಭಾಗ ಏನಿದೆ, ಇದರ 96% ಹೋಲಿಕೆ ಇದೆ. ಅಂದ್ರೆ ಬಹುತೇಕ ಅಷ್ಟನ್ನೇ ಲೇಖಕರು ಯಥಾವತ್ತಾಗಿ ಬಳಸ್ಕೊಂಡಿದ್ದಾರೆ ಅಂತಾಯ್ತು. ಸೋರ್ಸ್ ಇಲ್ಲೊಂದಿದೆ, ನೀವು ನೋಡ್ಬೋದು. ಒಂದು 7-8 ಪದಗಳು ಇರುವಂತಹ ಒಂದು ವಾಕ್ಯದ ಒಂದು ಭಾಗವನ್ನ ಈ ಒಂದು ಸೋರ್ಸ್ ನಿಂದ ಬಳಸಲಾಗಿದೆ. ಈ ಸೋರ್ಸ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ಒರಿಜಿನಲ್ ಸೋರ್ಸ್ಗೆ ಅದು ಹೋಗುತ್ತೆ. ನೀವು ನೋಡ್ಬೋದು ಇದೆಯೋ ಇಲ್ವೋ, ಈ ಭಾಗ ಇದೆಯೋ ಇಲ್ವೋ ಅಂತ ನೋಡ್ಬೋದು. ಹೀಗೆ ಒಂದೊಂದಾಗಿ ಹುರ್ಕೊಂಡು ನಿಮಗೆ ಇಂಥ ಭಾಗವು ಇಂಥ ಸೋರ್ಸ್ ನಿಂದ ಸೋರ್ಸ್ ಅನ್ನ ಹೋಲ್ತಾ ಇದೆ ಅಂತ ಹೇಳುತ್ತೆ. ಆದ್ರೆ ಇದು ಕೃತಿಚೌರ್ಯವೇ ಅಲ್ಲವೇ ಅನ್ನೋದನ್ನ ನಿರ್ಧಾರ ಮಾಡಬೇಕಾಗಿರೋದು ನಾವು. ಅಂದ್ರೆ ನಿರ್ಧಾರ ಮಾಡೋದಕ್ಕೆ ಯಾರಿಗೆ ಅಧಿಕಾರ ಇದೆ, ಅವರು ಪ್ರತಿಯೊಂದು ಸೋರ್ಸ್ ಅನ್ನ ಹೋಲಿಸಿ ನೋಡಿ ಇದು ಕೃತಿಚೌರ್ಯವೋ ಅಲ್ಲವೋ, ಇದು ಯುಕ್ತವೋ ಅಲ್ಲವೋ ಅನ್ನೋದನ್ನ ನಿರ್ಧಾರ ಮಾಡಬೇಕಾಗುತ್ತೆ. ಇದು ಉರ್ಕೊಂಡು ಈ ರೀತಿ ಸಿಮಿಲಾರಿಟಿ ರಿಪೋರ್ಟ್ ಅನ್ನ ಕೊಡುತ್ತೆ. ಇನ್ನು ಟರ್ನಿಟಿನ್ ನೋಡೋಣ. ಟರ್ನಿಟಿನ್ನಲ್ಲಿ ಈ ರೀತಿ ಮೊದಲು ಹೈಲೈಟ್ ಆಗುತ್ತೆ ಈ ಭಾಗಗಳು, ಯಾವ್ದಾವ ಯಾವ ಯಾವ ಭಾಗಗಳು ಬೇರೆ ಮೂಲದಲ್ಲಿರುವಂತಹ ವಿಷಯಗಳನ್ನ ಹೋಲುತ್ತೋ. ಈ ರೀತಿ ನೋಡ್ತಾ ಇದ್ದೀರಾ ನೀವು, ಬೇರೆ ಬೇರೆ ಬಣ್ಣಗಳಲ್ಲಿ ಬೇರೆ ಬೇರೆ ಸೋರ್ಸ್ಗಳು ಹೈಲೈಟ್ ಆಗುತ್ತೆ. ಕೊನೆಯದಾಗಿ ಬಂದರೆ ಯಾವ ಯಾವ ಸೋರ್ಸ್ನಲ್ಲಿ ಇದೆ ಅನ್ನೋದು, ಒಟ್ಟು ಸಿಮಿಲಾರಿಟಿ ಇಂಡೆಕ್ಸ್ 18%. ನೀವು ನೋಡ್ತಾ ಇದ್ದೀರಾ ಉರ್ಕುನ್ನಲ್ಲಿ 10% ತೋರಿಸ್ತಾ ಇತ್ತು, ಟರ್ನಿಟಿನ್ನಲ್ಲಿ ಅದೇ ಲೇಖನಕ್ಕೆ 18% ತೋರಿಸ್ತಾ ಇದೆ. ಒಂದು ತಂತ್ರಾಂಶ ಎಷ್ಟು ವಿದ್ವತ್ಪೂರ್ಣ ಲೇಖನಗಳ ಲೇಖನಗಳಿಗೆ ಒಂದು ಪರವಾನಗಿಯನ್ನು ಪಡ್ಕೊಂಡಿದೆ ಅದನ್ನು ಚೆಕ್ ಮಾಡೋದಕ್ಕೆ ಅನ್ನೋದರ ಆಧಾರದ ಮೇಲೆ ಅದರ ಕಾರ್ಯಕ್ಷಮತೆ ನಿರ್ಧಾರ ಆಗುತ್ತೆ. ಈ ರೀತಿ ಒಂದು ಸೋರ್ಸ್ಗಳ ಪಟ್ಟಿಯನ್ನು ಕೊಡಲಾಗಿದೆ. ಈಗ ಒಬ್ಬ ಲೇಖಕನಾಗಿ ಏನು ಮಾಡಬೇಕು ನಾನು ಅಂದರೆ, ಇಲ್ಲಿರುವಂತಹ ಯಾವುದೇ ಹೋಲಿಕೆ ತೋರಿಸ್ತಾ ಇರುವಂತಹ ಭಾಗಕ್ಕೆ ಸೈಟೇಷನ್ ಇಲ್ಲ. ನೀವು ಅದನ್ನು ನೋಡ್ಬೋದು, ಸೈಟೇಷನ್ ಇಲ್ಲದಿರುವಂತಹ ಭಾಗವನ್ನೇ ಅದು ತೋರಿಸ್ತಾ ಇದೆ. ಆದರೆ ಬೇರೆ ಮೂಲಗಳಿಂದ ತೆಗೆದುಕೊಳ್ಳಲಾಗಿದೆ, ಎರವಲು ಪಡೆದುಕೊಳ್ಳಲಾಗಿದೆ. ಆದ್ದರಿಂದ ನೀವು ಇಲ್ಲಿ ಒಂದು ಸೈಟೇಷನ್ನ ಯಥಾವತ್ತ ಕೊಡ್ಬೋದು, ಸೈಟೇಷನ್ ಕೊಡ್ಬೋದು. ಎರಡನೇದು ಪ್ಯಾರಾಫ್ರೇಸಿಂಗ್ ಮಾಡಿ ನಂತರ ಸೈಟೇಷನ್ನ ಕೊಡ್ಬೋದು. ಹೀಗೆ ಟರ್ನಿಟಿನ್ ಮತ್ತು ಉರ್ಕುನ್ನಲ್ಲಿ ವ್ಯತ್ಯಾಸ ಇರುತ್ತೆ. ಒಂದು ತಂತ್ರಾಂಶ ಮತ್ತು ಇನ್ನೊಂದು ತಂತ್ರಾಂಶ ಕೊಡುವಂತಹ ಫಲಿತಾಂಶದಲ್ಲಿ ಖಂಡಿತವಾಗ್ಲೂ ವ್ಯತ್ಯಾಸ ಇರುತ್ತೆ, ಅದಕ್ಕೆ ಹಲವಾರು ಅಂಶಗಳು ಕಾರಣ ಆಗುತ್ತವೆ. ಇಷ್ಟು ಹೇಳಿ ಈ ಅವಕಾಶ ಮಾಡಿಕೊಟ್ಟಂತಹ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಎಲ್ಲರಿಗೂ, ಮುಖ್ಯವಾಗಿ ಪ್ರಸಾರಾಂಗದ ನಿರ್ದೇಶಕರಾದ ಡಾಕ್ಟರ್ ಅಶೋಕ್ ಆಂಟನಿ ಡಿಸೋಸ ಅವರಿಗೆ ಕೇಳಿದಂತಹ ಎಲ್ಲರಿಗೆ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಒಂದು ಪ್ರಶ್ನೆ ಇದೆ. ಡಾಕ್ಟರ್ ಮೈತ್ರಾಯಿನಿ ಗದಗೆಪ್ಪಗೌಡರ್ ಅವರು ಕನ್ನಡ ವಿಭಾಗದ ಪ್ರಾಧ್ಯಾಪಕಿಯವರು, ಅವ್ರ ಪ್ರಶ್ನೆ ಹೀಗಿದೆ. ಕನ್ನಡದ PhD ಥೀಸಿಸ್ ಗಳಿಗೆ ಪ್ಲೆಗ್ಯಾರಿಸಂ ಕಡ್ಡಾಯವಾಗಿ ಜಾರಿ ಆಗಿದೆಯಾ? ಆಗಿದ್ದರೆ ಯಾವ ಸಾಫ್ಟ್ವೇರ್ ಬಳಕೆಯಲ್ಲಿದೆ? ಕನ್ನಡ ಮಾತ್ರವಲ್ಲ, ಭಾರತೀಯ ಭಾಷೆಗಳಿಗೆ, ಸಾಮಾನ್ಯವಾಗಿ ಭಾರತೀಯ ಭಾಷೆಗಳಿಗೆ ಈ ಇಂದಿನ ಚಿತ್ರಣ ಕೊಡೋದಾದರೆ ಯಾವುದೇ ಭಾರತೀಯ ಭಾಷೆಗಳಿಗೆ ಪರಿಣಾಮಕಾರಿಯಾಗಿ ಹೋಲಿಕೆಯನ್ನು ನೀಡುವಂಥ ಹೋಲಿಕೆಯನ್ನು ಪರಿಶೀಲಿಸಿ ನೀಡುವಂಥ ತಂತ್ರಾಂಶ ಇದುವರೆಗೂ ಇಲ್ಲ. ಆದ್ದರಿಂದ ಕನ್ನಡವನ್ನು ಒಳಗೊಂಡಂತೆ ಒಂದೆರಡು ಉದಾಹರಣೆ ಕೊಡಬಲ್ಲೆ. ಹಿಂದಿಯಲ್ಲಿ ಈ ಪ್ರಯತ್ನ ನಡೆದಿದೆ. ಹಿಂದಿ ಭಾಷೆಯ ಪಠ್ಯವನ್ನು ಹೋಲಿಸುವಂತಹ ಒಂದು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಪ್ರಯತ್ನ ನಡೆದಿತ್ತು. ಆ ಸಾಫ್ಟ್ವೇರಿನ ಹೆಸರು ಮೌಲಿಕ್ ಅಂತ ಇದೆ. ಹಿಂದಿ ಮತ್ತು ಪಂಜಾಬಿಯಲ್ಲಿ ಕೂಡ ಮತ್ತೊಂದು ಪ್ರಯತ್ನ ನಡೆದಿತ್ತು. ಅದು ಕಳೆದ ವರ್ಷ 2019 ರಲ್ಲಿ ಬಹುಶಃ ರಿಲೀಸ್ ಆಗಿತ್ತು ಅನ್ನೋದು ನನ್ನ
ಒಂದು ಅನಿಸಿಕೆ. ನಾನು ಆ ಹೆಸರನ್ನ ಮರ್ತಿದ್ದೇನೆ, ನಂತರ ನಾನು ಹೇಳಬಲ್ಲೆ. ಕನ್ನಡದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಕನ್ನಡ ಮತ್ತು ಭಾರತೀಯ ಭಾಷೆಗಳಿಗೆ ಸಾಮಾನ್ಯವಾಗಿ ತಂತ್ರಾಂಶ ಇಲ್ಲ, ಕೇವಲ ಸಂಶೋಧಕರು ಮತ್ತು ಮಾರ್ಗದರ್ಶಕರು ನೀಡುವ ಒಂದು ಮುಚ್ಚಳಿಕೆಯ ಆಧಾರದ ಮೇಲೆ ಕೃತಿಚೌರ್ಯ ಇಲ್ಲ ಅನ್ನೋದನ್ನು ಪರಿಗಣಿಸಲಾಗ್ತಾ ಇದೆ ಹಲವಾರು ವಿಶ್ವವಿದ್ಯಾಲಯಗಳು.